ಸೊ ಕೆಲವೊಂದು ಸಲ ಡೈಲಿ ಲೈಫಲ್ಲಿ ಒಂದಷ್ಟು ಫ್ರೇಸಸ್ನ ಯೂಸ್ ಮಾಡೋ ಅವಶ್ಯಕತೆ ಬರುತ್ತೆ ನೀವು ಈ ತಮ್ನೇಲ್ ಅಥವಾ ಟೈಟಲ್ ನೋಡಿದ ಮೇಲೆ ಅಂತ ಅಂತೇಳಿದರೆ ಏನು ಅನ್ನೋ ಪ್ರಶ್ನೆಯೂ ಸಹ ಕೇಳ್ಬೋದು ಸೊ ವಾಟ್ ಯು ಮೀನ್ ಬೈ ಫ್ರೇಜ್ ಅಂತ ನನ್ನ ಕೇಳಿದರೆ ನಾನು ಹೇಳ್ತೀನಿ ಸಿ ಇಂಗ್ಲೀಷ್ನಲ್ಲಿ ದೆರ್ ಆರ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇಪ್ಪತ್ತಾರು ಲೆಟರ್ಸ್ ಇದೆ ಅದನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ ವರ್ಡ್ಸ್ನ ಫ್ರೇಮ್ ಮಾಡ್ತೀವಿ ವರ್ಡ್ಸ್ ಏನಾಗಿರ್ತವೆ ಇಂಡಿವಿಜುವಲ್ ಆಗಿರ್ತವೆ ಹೌದಲ್ವಾ ಸೊ ಈ ಫ್ರೇಜ್ ಏನಾಗುತ್ತೆ ಅಂತ ಹೇಳಿದರೆ ಈ ವರ್ಡ್ಸು ಮತ್ತು ಸೆಂಟೆನ್ಸು ನಡುವೆ ಬರ್ತವೆ ಅಂಥೇಳಿದರೆ ಒಂದು ಕೆಲವೊಂದು ಸಲ ಆ ಫ್ರೇಜಸ್ಸು ಮೀನಿಂಗ್ಫುಲ್ ಆಗಿರ್ತವೆ ಆ್ಯಂಡ್ ಕಂಪ್ಲೀಟ್ ಆಗಿರೋದಿಲ್ಲ ಆ್ಯಂಡ್ ಫ್ರೇಸ್ಗಳು ಹೇಗಿರ್ತವೆ ಅಂತೇಳಿದರೆ ಒಂದಕ್ಕಿಂತ ಜಾಸ್ತಿ ವರ್ಡ್ಸ್ ಇರುತ್ತೆ ಫ್ರೇಜಸಲ್ಲಿ ಸೊ ಅಂಥವನ್ನು ನಾವು ಫ್ರೇಜಸ್ ಅಂತೀವಿ ಕನ್ನಡದಲ್ಲಿ ಪದಗುಚ್ಛ ಅಂತ ಏನು ಕರಿತೀವಲ್ವ ಅವನ್ನು ಇಂಗ್ಲೀಷಲ್ಲಿ ಫ್ರೇಜಸ್ ಅಂತ ಕರಿತೀವಿ ಸೊ ಪದಗುಚ್ಛಗಳು ನಾವು ಕನ್ನಡ ಮಾತಾಡಬೇಕಾದ್ರೆ ತುಂಬ ಸಲ ನಾವು ಅದನ್ನು ಬಳಸ್ತೇವೆ ಹೌದಲ್ವಾ ಆ್ಯಂಡ್ ಇಂಗ್ಲೀಷ್ನ ಮಾತಾಡಬೇಕಾದ್ರೂ ಸಹ ನಾವು ಹಲವಾರು ಪದಗುಚ್ಛಗಳನ್ನು ಬಳಸ್ಕೊಂಡು ಮಾತಾಡ್ಬೋದು ಸೊ ಅಂತಹ ಪದಗುಚ್ಛಗಳು ಅಥವಾ ಫ್ರೇಜಸ್ಸನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋ ನೋಡೋಕೆ ಹೊಟ್ಟಿದ್ದೀರಾ ಅರೌಂಡ್ ಫಿಫ್ಟಿ ಫ್ರೇಸಸ್ ಇದೆ ವಿಡಿಯೋದಲ್ಲಿ ಒನ್ ಬೈ ಒನ್ನು ಯಾವ ಸಿಚ್ಯುವೇಶನ್ಲನ್ನು ಬಳಸ್ಬೇಕು ಸಮಟೈಮ್ಸ್ ಎಕ್ಸಾಂಪಲ್ಸ್ ಮುಖಾಂತರ ನಿಮಗೆ ಅದನ್ನು ಹೇಳ್ಕೊಡೋಕೆ ಹೊಟ್ಟಿದ್ದೀನಿ ಪ್ಲಸ್ ಸಾಕಷ್ಟು ಫ್ರೇಜಸ್ಗೂ ಈಗ ಫ್ರೇಜಸ್ಗಳು ಈಗಾಗಲೇ ಗೊತ್ತಿರುತ್ತೆ ಕೋರ್ಸ್ ಆ್ಯಂಡ್ ಕೆಲವೊಂದು ಗೊತ್ತಿಲ್ಲದೆಯವರು ಸಹ ಫ್ರೇಜಸ್ಗಳು ಇವೆ ಸೊ ಅಂತಹ ಫ್ರೇಜಸ್ಗಳನ್ನು ಕಲಿತಾ ಹೋಗೋಣ ಓಕೆ ಲೆಟ್ಸ್ ಜಂಪ್ ಇನ್ ದ ವಿಡಿಯೋ ಸೋ ಗೋ ರೈಟ್ ಸೊ ಫಸ್ಟ್ ಒನ್ ಐ ಆಮ್ ಸೊ ಪ್ಲೀಸ್ ಟು ಮೀಟ್ ಯು ನಾ ನಿಮ್ಮನ್ನು ಮೀಟ್ ಆಗೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ರೈಟ್ ಸೊ ಆ ಕೆಲವೊಂದು ಸಲ ಹೇಳ್ತೀವಲ್ಲ ಕನ್ನಡದಲ್ಲಿ ಸೊ ತುಂಬ ಖುಷಿ ಕೊಡ್ತಾ ಕೊಡುತ್ತೆ ಕೆಲವೊಬ್ಬರನ್ನ ವ್ಯಕ್ತಿಗಳನ್ನು ಮೀಟ್ ಮಾಡಿದರೆ ಸೊ ಆ ಅಂತಹ ಟೈಮಲ್ಲಿ ನೀವು ಈ ರೀತಿ ಫ್ರೆಝ್ನ ಬಳಸ್ಬೋದು ಐ ಆಮ್ ಸೊ ಪ್ಲೀಸ್ ಟು ಮೀಟ್ ಯು ಹೇಳಿ ಆ್ಯಂಡ್ ಆಬ್ವಿಯಸ್ಲಿ ಮೋಸ್ಟ್ಲಿ ಯೂಸ್ಡ್ ನೈಸ್ ಟು ಮೀಟ್ ಯು ಅಂತ ಸಾಕಷ್ಟು ಬಾರಿ ಬಳಸ್ತೀವಿ ಹೌದಲ್ವಾ ನೈಸ್ ಟು ಮೀಟ್ ಯು ಅಂತ ಹೇಳಿಬಿಟ್ಟು ತುಂಬ ಸಲ ಬಳಸ್ತೀವಿ ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ದಟ್ ನೈಸ್ ಟು ಮೀಟ್ ಯು ಬದಲು ನೀವು ಐ ಆಮ್ ಸೊ ಪ್ಲೀಸ್ ಟು ಮೀಟ್ ಯು ಅನ್ನೋ ಫ್ರೇಜನ್ನು ಬಳಸ್ಬೋದು ದೆನ್ ನಿಮ್ಗೆ ಗೊತ್ತಿದೆ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್ ಗ್ರೀಟಿಂಗ್ಸ್ ಮಾಡಬೇಕಾದ್ರೆ ಬಳಸ್ತೀವಿ ಅಂಥೇಳಿ ಸೊ ಸ್ಲೈಟಾಗಿ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಯಾವಾಗ ಬಳಸ್ಬೇಕು ಅಂತ ಹೇಳ್ಬಿಟ್ಟು ಕಲಿಯೋಣ ನಾನು ನನ್ನ ಕ್ಲಾಸ್ಗಳಲ್ಲಿ ಯೂಶ್ವಲಿ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಗ್ರೀಟಿಂಗ್ಸ್ ಬಂದಾಗ ಈ ರೀತಿ ಯಾವ ಟೈಮಲ್ಲಿ ಮಾಡಬೇಕಾಗತ್ತೆ ಯೂಶುವಲಿ ಅಂತ ಹೇಳ್ಬಿಟ್ಟು ಸೊ ಮಾರ್ನಿಂಗಿಂದ ಹಿಡಿದು ಟ್ವೆಲ್ ಓ ಕ್ಲಾಕ್ ತನಕ ಮಧ್ಯಾಹ್ನ ಹನ್ನೆರಡು ಗಂಟೆ ಏನಿರುತ್ತಲ್ಲ ಅದ್ರ ಒಳಗಡೆ ತನಕ ಗುಡ್ ಮಾರ್ನಿಂಗನ್ನು ನಾವು ಗ್ರೀಟಿಂಗ್ಸ್ನಲ್ಲಿ ಹೇಳ್ಬೋದು ದೆನ್ ಗುಡ್ ಆಫ್ಟರ್ನೂನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಗುಡ್ ಆಫ್ಟರ್ನೂನ್ ಹೇಳ್ಬೋದು ಸಂಜೆ ನಾಲ್ಕು ಗಂಟೆ ತನಕ ಸಂಜೆ ನಾಲ್ಕು ಗಂಟೆಯಿಂದ ನೀವು ಮಲ್ಗೋಕೆ ಹೋಗ್ತಿರಲ್ಲ ಆ ಟೈಮ್ ತನಕ ಗುಡ್ ಈವ್ನಿಂಗ್ ಹೇಳ್ಬೋದು ಲೈಕ್ ಸಿಕ್ಸ್ ಓ ಕ್ಲಾಕ್ ಇರ್ಬೋದು ಈವ್ನಿಂಗು ಸಂಜೆ ಆ್ಯಂಡ್ ದೆನ್ ಏಯ್ಟ್ ಓ ಕ್ಲಾಕ್ ಇರ್ಬೋದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಿಗೂ ಸಹ ಗುಡ್ ಈವ್ನಿಂಗ್ ಅಂತಲೇ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ದೆನ್ ಆಟ್ ದ ಟೈಮ್ ಆಫ್ ಗೋಯಿಂಗ್ ಟು ದ ಬೆಡ್ ಇನ್ನೇನು ಮಲ್ಗೋಕೆ ಹೋಗ್ತಿರಲ್ಲ ಆ ಟೈಮಲ್ಲಿ ಗುಡ್ ನೈಟ್ ಹೇಳ್ತೀರಾ ಗುಡ್ ನೈಟ್ ಹೇಳ್ತಿದ್ದೀರಾ ಅಂತ ಹೇಳಿದರೆ ದಟ್ ಆಲ್ಸೋ ಮೀನ್ಸ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಮೀಟ್ ದ ಪರ್ಸನ್ ಫಾರ್ ಒನ್ ಟೈಮ್ ಫಾರ್ ದಟ್ ಡೇ ಆವತ್ತಿಗೆ ಸಲ ಆ ವ್ಯಕ್ತಿನ ನೀವು ಮೀಟ್ ಮಾಡ್ತಾ ಇಲ್ಲ ಅನ್ನೋ ಮೀನಿಂಗನ್ನು ಕೊಡುತ್ತಲ್ಲಿ ಸೊ ನೆಕ್ಸ್ಟ್ ಮಾರ್ನಿಂಗೇ ಅವ್ರನ್ನ ಮೀಟ್ ಮಾಡೋದು ಅನ್ನೋ ಮೀನಿಂಗನ್ನು ಸಹ ಕೊಡುತ್ತೆ ಗುಡ್ ನೈಟ್ ಆ್ಯಂಡ್ ಸಮಟೈಮ್ಸ್ ಏನೋ ಸಿಚುವೇಶನ್ಸು ಏನೋ ಏನಾದ್ರು ಇತ್ತು ಅಂತ ಹೇಳಿದರೆ ಯು ಆಬ್ವಿಯಸ್ಲಿ ಹಾವ್ ಟು ಮೀಟ್ ಬಟ್ ಜನ್ರಲ್ ಮೀಟಿಂಗ್ ಜನ್ರಲ್ ಆಗಿ ನೀವು ಗುಡ್ ನೈಟ್ ಹೇಳ್ತಿದ್ದೀರಾ ಅಂತ ಹೇಳಿದರೆ ಯು ಆರ್ ನಾಟ್ ಗೋಯಿಂಗ್ ಟು ಮೀಟ್ ದ ಪರ್ಸನ್ ಫಾರ್ ಒನ್ ಮೋರ್ ಟೈಮ್ ಸಲ ವ್ಯಕ್ತಿನ ಮೀಟ್ ಮಾಡೋದಿಲ್ಲ ಅನ್ನೋ ಒಂದು ಮೀನಿಂಗ್ನ ಕೊಡುತ್ತೆ ಆವತ್ತಿಗೆ ದೆನ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ನ ನಾನು ಹೇಳಿದ ರೀತಿಯಲ್ಲಿ ಈವ್ನಿಂಗ್ಸ್ ಎಲ್ಲ ಹೇಳ್ಬೋದು ಏಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ನೈನ್ ಹೇಳ್ಬೋದು ಅ ಪ್ರಾಬ್ಲಮ್ ಸೊ ಈ ರೀತಿ ಗ್ರೀಟಿಂಗ್ಸನ್ನು ನಾವು ಮಾಡೋದನ್ನು ಅಬ್ಸರ್ವ್ ಮಾಡ್ತೇವೆ ಪ್ಲಸ್ ಯೂಲಿ ಈ ರೀತಿ ಒಂದು ಫ್ರೇಸಸನ್ನು ನಾವು ಇಂಗ್ಲೀಷಲ್ಲಿ ನೋಡ್ತೀವಿ ಕಂಪ್ಲೀಟ್ ಸೆಂಟೆನ್ಸ್ ಇದು ಇನ್ ಫ್ಯಾಕ್ಟ್ ಸೊ ನಾನು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಅಲ್ಲಿ ಇಂಟ್ರವ್ಯೂಯರ್ ಏನಂತ ಕೇಳಿದರು ಅಂತ ಹೇಳಿದರೆ ವಾಟ್ ಆರ್ ಯು ಅಂತ ಪ್ರಶ್ನೆ ಕೇಳಿದರು ಆ್ಯಂಡ್ ದೆನ್ ವಾಟ್ ಈಸ್ ಯುವರ್ ಫಾದರ್ ಅಂತ ಪ್ರಶ್ನೆ ಕೇಳಿದರು ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಗೊತ್ತು ಹೌದಲ್ವಾ ಬಟ್ ವಾಟ್ ಈಸ್ ಯುವರ್ ಫಾದರ್ ಅಂತ ಕೇಳಿದರೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ರೈಟ್ ಸೊ ವಾಟ್ ಈಸ್ ಯುವರ್ ಫಾದರ್ ಅಂತ ಹೇಳಿದರೆ ಅವ್ರ ಆ್ಯಕ್ಚುಯಲ್ ಮೀನಿಂಗ್ ಏನಿತ್ತು ಅಂತ ಹೇಳಿದರೆ ವಾಟ್ ಡಸ್ ಯುವರ್ ಫಾದರ್ ಡೂ ನಿಮ್ಮ ತಂದೆ ಏನು ಮಾಡ್ತಾರೆ ನಿಮ್ಮ ತಂದೆ ಪ್ರೊಫೆಷನ್ ಏನು ಅಂತ ಕೇಳಬೇಕು ಅವರು ಸೊ ಶಾರ್ಟ್ ಫಾರ್ಮಲ್ಲಿ ಅವ್ರು ಏನು ಕೇಳಿದರು ವಾಟ್ ಈಸ್ ಯುವರ್ ಫಾದರ್ ಅಂತ ಕೇಳಿದರು ಆ್ಯಂಡ್ ವಾಟ್ ಆರ್ ಯು ಅಂತ ಕೇಳಿದರೆ ನಿಮ್ಮ ಪ್ರೊಫೆಷನ್ ಏನು ರೈಟ್ ನಾವು ಅಂತ ಹೇಳಿ ರೈಟ್ ಸೊ ರೈಟ್ ನಾ ವಾಟ್ ಆರ್ ಯು ಡೂಯಿಂಗ್ ಅನ್ನೋ ಮೀನಿಂಗ್ ಇತ್ತು ಅವರು ಇಂಟರ್ವ್ಯೂರದ್ದು ಇಟ್ಸ್ ಅ ಡಿಫ್ರೆಂಟ್ ಸೆನಾರಿಯೋ ಬೇರೆ ಸೆನಾರಿಯೋ ಅದು ದೆನ್ ವಾಟ್ ಡೂ ಯು ಡೂ ಅಂತ ಹೇಳಿದ್ರು ಸಹ ಏನು ಮೀನಿಂಗ್ ಕೊಡುತ್ತಪ್ಪ ಅಂತ ಹೇಳಿದರೆ ನೀವು ನಿಮ್ಮ ಪ್ರೊಫೆಷನ್ ಏನು ಪ್ರೊಫೆಷನಲಿ ಹೂ ಆರ್ ಯು ಅಂತ ಹೇಳಬೇಕಾಗತ್ತೆ ಆ ಒಂದು ಆನ್ಸರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಪ್ರಶ್ನೆಯನ್ನು ಕೇಳಿರ್ತಾರೆ ಸೊ ನೆಕ್ಸ್ಟ್ ಫ್ರೇಜ್ ನೋಡೋಣ ಸೊ ಯೂಶ್ವಲಿ ಬಳಸ್ತಾರೆ ಇದನ್ನು ಟೇಕ್ ಕೇರ್ ಅಂತೇಳಿ ಸೊ ಟೇಕ್ ಕೇರ್ ಅಂತ ಹೇಳಿದರೆ ಲುಕ್ ಆಫ್ಟರ್ ಯುವರ್ ಸೆಲ್ಫ್ ಅಂಥೇಳಿ ನಿಮ್ಮನ್ನು ನೀವು ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಅಂಥೇಳಿ ಸೊ ಹುಷಾರು ಅನ್ನೋ ಮೀನಿಂಗನ್ನು ಸಹ ಸಮ್ಟೈಮ್ಸ್ ಟೇಕ್ ಕೇರ್ ಅನ್ನೋ ಏನೋ ಫ್ರೇಸ್ ಕೊಡುತ್ತೆ ಒಂದು ಸೆಂಟೆನ್ಸ್ ಇದೆ ಇಲ್ಲಿ ಎಕ್ಸಾಂಪಲ್ಲು ರಾಮ್ ಏನು ಹೇಳ್ತಿದ್ದಾನೆ ಓಕೆ ಐ ಆಮ್ ಗೋಯಿಂಗ್ ಹೋಮ್ ಸಿ ಯು ನೆಕ್ಸ್ಟ್ ವೀಕ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ ಸಿಗ್ತಾನೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಕ್ ಮೀಟ್ ಮಾಡೋಣ ಅನ್ನೋ ಮೀನಿಂಗಲ್ಲಿ ಹೇಳ್ತಾನೆ ರಾಜ್ ಏನು ಹೇಳ್ತಾನೆ ಟೇಕ್ ಕೇರ್ ದೆನ್ ಅದಲ್ವಾ ಟೇಕ್ ಕೇರ್ ಅಂಥೇಳಿ ಗುಡ್ ಬೈ ಮಾಡಿ ಹೋಗ್ತಾನೆ ಸೊ ಯೂಶ್ವಲಿ ಸೆಂಟೆನ್ಸಸ್ನ ಎಂಡ್ ಮಾಡಬೇಕಾದ್ರೆ ಟೇಕ್ ಕೇರ್ನ ನಾವು ಬಳಸ್ತೇವೆ ದೆನ್ ವೆಲ್ ಐ ವಿಲ್ ಬಿ ಆಫ್ ದೆನ್ ಸೊ sometimes ನೀವು ಒಂದು ಕಾನ್ವರ್ಸೇಷನ್ನ ಬಿಟ್ಟು ಅರ್ಧದಲ್ಲೇ ಹೋಗ್ಬೇಕಾಗತ್ತೆ ಅಥವಾ ಒಂದು ಕಾನ್ವರ್ಸೇಷನ್ ಆಗಿ ಎಂಡ್ ಆಗಿರುತ್ತೆ ಆ ಒಂದು ಸಿಚುವೇಶನ್ನ ಬಿಟ್ಟು ನೀವು ಹೋಗಬೇಕಾಗತ್ತೆ ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನೀವು ಓಕೆ ನಾನು ಹೊರಡ್ತೀನಿ ಅಂತ ಹೇಳಬೇಕು ಅದಲ್ವಾ ಸೊ ಆವಾಗ ವೆಲ್ ಐ ವಿಲ್ ಬಿ ಆಫ್ ದೆನ್ ಅಂತ ಹೇಳಬೇಕು ಅದರ ಅರ್ಥ ಏನು ಅಂತ ಹೇಳಿದರೆ ಐ ಆಮ್ ಗೋಯಿಂಗ್ ನಾವು ನಾನು ಹೊರಡ್ತೀನಿ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ಇದೆ ನೋಡಿ ರಾಣಿ ಇಸ್ ದರ್ ಎನಿಥಿಂಗ್ ಎಲ್ಸ್ ಯು ವುಡ್ ಲೈಕ್ ಮೀ ಟು ಡೂ ರೈಟ್ ಸೊ ಇನ್ನೇನಾದ್ರು ಕೆಲಸ ಇದೆಯಾ ಇನ್ನೇನಾದ್ರು ಹೆಲ್ಪ್ ಬೇಕಾ ನಿನಗೆ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಈ ಸೆಂಟೆನ್ಸು ರಾಜ್ ನೋ ದ್ಯಾಟ್ಸ್ ಇಟ್ ಫರ್ ಫಾರ್ ಟುಡೇ ಥ್ಯಾಂಕ್ಸ್ ಸೊ ಇವತ್ತಿಗಿಷ್ಟೇ ನಿನ್ನ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ತುಂಬ ಥ್ಯಾಂಕ್ಸ್ ಅಂಥೇಳಿ ಆ ಒಂದು ಮೀನಿಂಗನ್ನು ಆ ರಾಜ್ ಡೈಲಾಗ್ ಕೊಡುತ್ತಲ್ಲಿ ದೆನ್ ರಾಮ್ ಏನು ಹೇಳ್ತಾನೆ ವೆಲ್ ಐ ವಿಲ್ ಬಿ ಆಫ್ ದೆನ್ ಸಿ ಯು ಟುಮಾರೋ ಸೊ ರಾಮು ಒಂದು ಇದ್ದಾನೆ ಸೊ ಅವನೇನು ಮಾಡ್ತಿದ್ದಾನೆ ಈಸ್ ಗೋಯಿಂಗ್ ಅವೆ ಆ್ಯಂಡ್ ಹಿ ಇಸ್ ಗೋಯಿಂಗ್ ಟು ಬ್ಯಾಕ್ ಟು ಇಸ್ ಹೋಮ್ ಪ್ರೊಬಬ್ಲಿ ಸೊ ಹಾಗಾಗಿ ಅವನೇನು ಹೇಳ್ತಿದ್ದಾನೆ ನಾನು ಹೋಗ್ತಾ ಇದ್ದೀನಿ ಸಿ ಯು ಟುಮಾರೋ ನಾಳೆ ಸಿಗೋಣ ನಾಳೆ ಸಿಗ್ತೀನಿ ಅನ್ನೋ ಒಂದು ಮೀನಿಂಗನ್ನು ಕೊಡ್ತಾ ಇಲ್ಲಿ ಮೂವಿಂಗ್ ಆಂಟು ದ ನೆಕ್ಸ್ಟ್ ಒನ್ ಕ್ಯಾಚ್ಯುಲೇಟ ಅಥವಾ ಸಿಯು ಲೇಟರ್ ಅಂತ ಯೂಶಲಿ ಬಳಸ್ತಾರೆ ಬಟ್ ಕ್ಯಾಚ್ಯುಲೇಟರ್ ಅನ್ನೋದನ್ನು ಸಹ ನೀವು ಯೂಜ್ವಲಿ ಬಳಸ್ಬೋದು ನಿಮ್ಮ ಒಂದು ಮೀನಿಂಗ್ ಇತ್ತು ಸೇಮ್ ಇತ್ತಂತೇಳಿದರೆ ಸಿ ಯು ಲೇಟರ್ ಅನ್ನೋ ಮೀನಿಂಗನ್ನೇ ಕೊಡಬೇಕಂತ ಹೇಳಿದರೆ ಕ್ಯಾಚ್ಯುಲೇಟರ್ ಅಂತ ಹೇಳ್ಬೋದು ಮೀನಿಂಗ್ ಸಾರಿ ಇನ್ನೊಂದು ಸಲ ಸಿಗೋಣ ರೈಟ್ ಆಮೇಲೆ ಸಿಗ್ತೀನಿ ರೈಟ್ ಆಮೇಲೆ ಮೀಟ್ ಮಾಡೋಣ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ದೆನ್ ಎಕ್ಸಾಂಪಲ್ಲು ರಂಗ ಓಕೆ ಐ ಆಮ್ ಆಫ್ ಆಮ್ ಆಫ್ ನಾವು ಮೀನಿಂಗ್ ನಾನು ಹೊರಡ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ರಘು ಏನು ಹೇಳ್ತಿದ್ದಾನೆ ಓಕೆ ಕ್ಯಾಚ್ ಲೇಟಾ ಆಮೇಲೆ ಸಿಗ್ತೀನಿ ಆಮೇಲೆ ನೋಡ್ತೀನಿ ರೈಟ್ ಸೊ ಆಮೇಲೆ ಅಂತ ಹೇಳಿದರೆ ಇವತ್ತು ಲೇಟ್ ಇನ್ನೊಂದು ಸ್ವಲ್ಪ ಬಿಟ್ಟು ನೋಡ್ಬೋದು ಅಥವಾ ಪ್ರಾಬೆಬ್ಲಿ ಟುಮಾರೋ ಡೇ ಆಫ್ಟರ್ ಟುಮಾರೋ ಎನಿಥಿಂಗ್ ಆ ಒಂದು ಮೀನಿಂಗನ್ನು ಅಲ್ಲಿ ಕೊಡುತ್ತೆ ಟು ದ ನೆಕ್ಸ್ಟ್ ಫ್ರೇಸ್ ಹಿಯರ್ ಯು ಗೋ ಅಥವಾ ದೇರ್ ಯು ಗೋ ಅನ್ನ ನೀವು ಯಾರಿಗೂ ಏನೋ ಕೊಡ್ತಾ ಇರ್ತೀರ ಆ ಟೈಮಲ್ಲಿ ಹ್ಯೂ ಹ್ಯೂ ಯು ಗೋ ಅಂತ ಹೇಳ್ಬೋದು ಅಥವಾ ದೇರ್ ಯು ಗೋ ಅಂತ ಹೇಳ್ಬೋದು ಅಥವಾ ಇಲ್ಲಿದೆ ತಗೊಳ್ಳಿ ನೀವೇನೋ ಕೇಳಿದ್ರಲ್ವಾ ತಗೊಳ್ಳಿ ಅಂತ ಹೇಳ್ಬೋದು ಲೈಕ್ ಲೈಕ್ ಶಾಪ್ ಓನರ್ ಹತ್ರ ನೀವೇನೋ ಕೇಳಿದ್ರಿ ಅವರು ತುಂಬ ಹುಡುಕಾಟ ಮಾಡಿ ಪ್ರಾಬಬ್ಲಿ ಆ ವಸ್ತುನ ಹುಡ್ಕೊಂಬಂದು ಹೀ ಗೋ ಅಂತ ಕೊಡ್ಬೋದು ತಗೊಳ್ಳಿ ಇಲ್ಲಿದೆ ಹೇಳಿ ರೈಟ್ ಸೊ ಆ ಒಂದು ಮೀನಿಂಗನ್ನು ಕೊಡುತ್ತೆ ಸೊ ಒಂದು ಎಕ್ಸಾಂಪಲ್ ಚಿಕ್ಕದು ಅಗೇನ್ ಕಸ್ಟಮರ್ ಕೆನ್ ಐ ಹ್ಯಾವ್ ಅ ಪೆನ್ ಪ್ಲೀಸ್ ನನಗೊಂದು ಪೆನ್ ಸಿಗ್ಬೋದಾ ಅಂಥೇಳಿ ಈಸ್ ಗೋಯಿಂಗ್ ಟು ಪರ್ಚೇಸ್ ದ ಪೆನ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಪೆನ್ನನ್ನು ಶಾಪ್ ಓನರ್ ಹೇಳ್ತಾರೆ ಪೆನ್ನನ್ನು ಅವ್ರಿಗೆ ಪಾಸ್ ಮಾಡ್ತಾ ಪಾಸಿಂಗ್ ಇಟ್ ಟು ದ ಕಸ್ಟಮರ್ ಹೇ ಯು ಗೋ ಓಕೆ ಇಲ್ಲಿದೆ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ದೆನ್ ಕಸ್ಟಮರ್ ಹೇಳ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ನೆಕ್ಸ್ಟ್ ಫ್ರೇಸ್ ಐ ಆಮ್ ಗುಡ್ ಥ್ಯಾಂಕ್ಸ್ ನೋ ಥ್ಯಾಂಕ್ ಯು ಸೊ ಕೆಲವೊಂದು ಸಲ ನಿಮ್ಗೆ ಯಾರಾದರೂ ಏನಾದ್ರು ಕೊಡೋ ಸಂದರ್ಭದಲ್ಲಿ ಬೇಡ ಅಂತ ಹೇಳಬೇಕು ರೈಟ್ಸೋ ಅಥವಾ ಏನೋ ಒಂದು ಆಫರ್ ಮಾಡ್ತಾ ಇರ್ತಾರೆ ರೈಟ್ಸೊ ತಗೊಳ್ಳಿ ಇದನ್ನು ಡ್ರಿಂಕ್ ಏನೋ ಒಂದು ಡ್ರಿಂಕ್ಸ್ ಕೊಡ್ತಾರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಥವಾ ಸಮಥಿಂಗ್ ಲೈಕ್ ದ್ಯಾಟ್ ಆ ಟೈಮಲ್ಲಿ ಬೇಡ ಅಂತ ಹೇಳಬೇಕು ನೋ ಥ್ಯಾಂಕ್ ಯು ಅಂತ ಯೂಶ್ವಲಿ ಬೆಳೆಸ್ತಾರೆ ಹೌದಲ್ವಾ ಬಟ್ ಅದ್ರ ಬದಲು ನೀವೇನು ಹೇಳ್ಬೋದು ಐ ಆಮ್ ಗುಡ್ ಥ್ಯಾಂಕ್ಸ್ ಅಂತಲೂ ಸಹ ಹೇಳಬಹುದು ಸೊ ಇಲ್ಲಿ ಅಗೇನ್ ಒನ್ ಮೋರ್ ಎಕ್ಸಾಂಪಲ್ ಫುಡ್ ಸ್ಟಾಲ್ ಅಸಿಸ್ಟೆಂಟ್ ಸೊ ಆಗಾಗ ಹೇಳ್ತಾನೆ ಇರ್ತೀನಿ ಫುಡ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ರಾಂಗ್ ಫೂಡ್ ಅಂತ ಪ್ರೊನೌನ್ಸ್ ಮಾಡಬೇಕು ಫೂಡ್ ಸ್ಟಾಲ್ ಅಸಿಸ್ಟೆಂಟ್ ವುಡ್ ಯು ಲೈಕ್ ಸಮಥಿಂಗ್ ಟು ಡ್ರಿಂಕ್ ವಿತ್ ದಟ್ ಸೊ ಏನೋ ಒಂದು ಟೇಬಲ್ಸ್ ಏನೋ ಒಂದು ತೊಗೊಂಡಿದ್ದೀರಾ ತಿನ್ನೋಕೆ ಸೊ ಆ ಟೈಮಲ್ಲಿ ಅದ್ರ ಜೊತೆಗೆ ಡ್ರಿಂಕ್ ಏನಾದರೂ ಬೇಕಾ ಕುಡಿಯೋಕೆ ಏನಾದರೂ ಬೇಕಾ ಅಂತ ಇದ್ದಾರೆ ಪ್ರಾಬಬ್ಲಿ ಸಾಫ್ಟ್ ಡ್ರಿಂಕ್ ಕೂಲ್ ಡ್ರಿಂಕ್ ಆ ಥರ ಸೊ ಕಸ್ಟಮರ್ ಹೇಳ್ತಿದ್ದಾರೆ ಐ ಆಮ್ ಗುಡ್ ಥ್ಯಾಂಕ್ಸ್ ಅಂದರೆ ನನಗೆ ಈಗೇನು ಟೇಬಲ್ ತಗೊಂಡಿದ್ದೀನಲ್ಲ ತಿನ್ನೋಕೆ ಅಷ್ಟು ಸಾಕು ಡ್ರಿಂಕಿಂಗ್ ಏನು ಬೇಡ ನನಗೆ ಡ್ರಿಂಕ್ಸ್ ಏನು ಬೇಡ ನನಗೆ ಅನ್ನೋ ಒಂದು ಮೀನಿಂಗಲ್ಲಿ ಕೊಡುತ್ತೆ ರೈಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಮೇಕ್ ಯುವರ್ ಸೆಲ್ಫ್ ಅಟ್ ಹೋಮ್ ರೈಟ್ ನಿಮ್ಮ ಫ್ರೆಂಡ್ ನಿಮ್ಮ ಮನೆಗೆ ಬಂದಿರ್ತಾರೆ ಆ್ಯಂಡ್ ಸ್ವಲ್ಪ ಮುಜುಗರ ಸ್ವಭಾವದವ್ರು ಇದು ಇರಬಹುದು ಪ್ರಾಬೆಬ್ಲಿ ಅವರು ಸೊ ಆ ಟೈಮಲ್ಲಿ ಅವರು ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಮಾಡ್ತಾ ಇರ್ಬೋದು ಅದಲ್ವಾ ಸೊ ಆ ಟೈಮಲ್ಲಿ ನೀವೇನು ಹೇಳಬೇಕು ಓಕೆ ಏನು ಮುಜುಗರ ಪಡ್ಕೊಂಬೇಡ ಕಂಫರ್ಟಬಲ್ ಫೀಲ್ ಮಾಡು ರೈಟ್ಸು ಮನೆ ಅಂತಲೇ ಅಂದ್ಕೊಳ್ಳಪ್ಪ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ ಸೊ ಆ ಒಂದು ಮೀನಿಂಗ್ ಕೊಡಬೇಕಂತ ಹೇಳಿದರೆ ಇಲ್ಲಿ ಮೇಕ್ ಸೆಲ್ಫ್ ಆ್ಯಟ್ ಹೋಮ್ ಅಂತ ಒಂದು ಫ್ರೇಝನ್ನು ಬಳಸ್ಬೋದು ಅದರ ಏನು ಅಂತ ಹೇಳಿದರೆ ಸಿಟ್ ಡೌನ್ ಆ್ಯಂಡ್ ಫೀಲ್ ಕಂಫರ್ಟೆಬಲ್ ಅಥವಾ ನಿಮ್ಮನೇ ಅನ್ಕೋ ಅಂತ ಒಂದು ಮೀನಿಂಗನ್ನು ಕೊಡುತ್ತೆ ಸೊ ರಮೇಶ್ ಅಂಡ್ ಸುರೇಶ್ ಅರೈವ್ ಅಟ್ ಪರಮೇಶ್ ಹೌಸ್ ಫಾರ್ ಡಿನ್ನರ್ ಪರಮೇಶ್ ಶೋಸ್ ದೆ ಮೀನ್ ಸೊ ಪರಮೇಶ್ ಮನೆಗೆ ರಮೇಶ್ ಮತ್ತು ಸುರೇಶ್ ಊಟಕ್ಕೆ ಬಂದಿದ್ದಾರೆ ಡಿನ್ನರ್ ರಾತ್ರಿಯ ಊಟ ಲಂಚ್ ಮಧ್ಯಾಹ್ನದ ಊಟ ಸೊ ಇಲ್ಲಿ ಡಿನ್ನರ್ಗೆ ಬಂದಿದ್ದಾರೆ ರಾತ್ರಿ ಊಟಕ್ಕೆ ಬಂದಿದ್ದಾರೆ ಪರ್ಮಿಷನ್ ಮಾಡ್ತಿದ್ದಾನೆ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾನೆ ಶೋಸ್ ದ ಮಿನ್ ಅಂತ ಹೇಳಿದರೆ ಅವ್ರನ್ನ ಒಳಗಡೆ ಕರ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಅರ್ಥ ಕೊಡುತ್ತೆ ಸೊ ಅವ್ರನ್ನ ಕರ್ಕೊಂಡೋಗಿ ಗೋ ಸಿಟ್ ಡೌನ್ ಮೇಕ್ ಯುವರ್ ಸೆಲ್ಫ್ ಎಟ್ ಹೋಮ್ ಮನೆ ಅಂತ ತಿಳ್ಕೊಳ್ಳಿ ಆ ಒಂದು ಕಂಫರ್ಟಬಲ್ ಫೀಲ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ವಾಟ್ ಕೆನ್ ಐ ಗೆಟ್ ಯು ಟು ಡ್ರಿಂಕ್ ಸೊ ಡ್ರಿಂಕ್ಸ್ಗೆ ಏನು ತರಲಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಇಲ್ಲಿ ರಮೇಶ್ ಹೇಳ್ತಾನೆ ಥ್ಯಾಂಕ್ಸ್ ಅ ಕಪ್ ಆಫ್ ಕಾಫಿ ಪ್ಲೀಸ್ ಸೊ ನನಗೆ ಕಾಫಿ ಬೇಕು ಅಂತ ಹೇಳಿಬಿಟ್ಟು ರಮೇಶ್ ಕೇಳ್ತಾ ಇದ್ದಾನೆ ಇಲ್ಲಿ ಸೊ ಆಲ್ ಇನ್ ಆಲ್ ಮೇಕ್ ಯುವರ್ ಸೆಲ್ಫ್ ಅಟ್ ಹೋಮ್ ಅಂತ ಹೇಳಿದರೆ ಕಂಫರ್ಟಬಲ್ ಫೀಲ್ ಮಾಡಿ ನಿಮ್ಮನೇನೆ ಅಂತ ತಿಳ್ಕೊಳ್ಳಿ ಅನ್ನೋ ಒಂದು ಮೀನಿಂಗನ್ನು ಈ ಫ್ರೇಸು ಕೊಡುತ್ತೆ ಆನ್ ಟು ದ ನೆಕ್ಸ್ಟ್ ಒನ್ ನೆವರ್ ಮೈಂಡ್ ಅಂತ ಹೇಳಿದರೆ ಕೆಲವೊಂದು ಸಲ ನಿಮ್ಮ ನೀವೇನೋ ಒಂದು ಯಾರತ್ರ ಕೇಳ್ತೀರಾ ಅವರು ಕೊಡೋಕ್ಕಾಗೋಲ್ಲ ಅಂತಾರೆ ಅಥವಾ ನಿಮ್ಮ ನೀವು ಯಾರನ್ನೋರ್ ಒಬ್ಬನ ಇನ್ವೈಟ್ ಮಾಡ್ತೀರಾ ಎಲ್ಗೂ ಅವ್ರು ಬರೋಕ್ಕಾಗಲ್ಲ ಅಂತಾರೆ ಡ್ಯೂ ಟು ದೇರ್ ವರ್ಕ್ ಶೆಡ್ಯೂಲ್ ಪ್ರಾಬೆಬ್ಲಿ ಬರೋಕ್ಕಾಗೋದಿಲ್ಲ ಏನೋ ಬಿಸಿ ಇರ್ತಾರೆ ಆಬಿಯಸ್ಲಿ ಅಲ್ವಾ ಸೊ ಅದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ ಸೊ ಆ ಮೆಚುರಿಟಿನ ತೋರಿಸ್ಬೇಕಾಗತ್ತೆ ಸೊ ಆ ಟೈಮಲ್ಲಿ ನೆವ ಮೈಂಡ್ ಅಂತ ಹೇಳ್ಬೋದು ಅಂದರೆ ಪರವಾಗಿಲ್ಲ ಪರವಾಗಿಲ್ಲ ಅಂದರೂ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಮೀನಿಂಗನ್ನು ಈ ಒಂದು ಫ್ರೇಸ್ ಕೊಡುತ್ತೆ ನೆವರ್ ಮೈಂಡ್ ಅನ್ನೋ ಫ್ರೇಸ್ ಕೊಡುತ್ತೆ ಸೊ ಇಲ್ಲಿ ಕಾನ್ವರ್ಸೇಷನ್ ಅಗೇನ್ ಬಿಟ್ವೀನ್ ಪ್ರಿಯಾ ಆ್ಯಂಡ್ ದಿವ್ಯಾ ಪ್ರಿಯಾ ಮತ್ತು ದಿವ್ಯಾ ನಡುವೆ ಅನ್ನೋ ಕಾನ್ವರ್ಸೇಷನ್ ಇಲ್ಲಿ ಐ ಆಮ್ ಸಾರಿ ಬಟ್ ಐ ಕಾಂಟ್ ಕಮ್ ಔಟ್ ಟು ನೈಟ್ ಆಫ್ಟರ್ ಆಲ್ ಸೊ ಪ್ರಾಬಬ್ಲಿ ನನ್ನ ಬ್ಯುಸಿ ಡೇ ಇತ್ತು ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಕ್ಷಮಿಸ್ಬಿಡು ಐ ಆಮ್ ಸಾರಿ ಇವತ್ತು ಹೊರಗಡೆ ಬರೋಕ್ಕಾಗೋದಿಲ್ಲ ಇವತ್ತು ರಾತ್ರಿ ಹೊರಗಡೆ ನನಗೂ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಪ್ರಾಬಬ್ಲಿ ಪಾರ್ಟಿಗೆಲ್ಲ ಇನ್ವೈಟ್ ಮಾಡ್ತಾ ಇರ್ಬೋದು ಸೊ ಬರೋಕ್ಕಾಗೋದಿಲ್ಲ ಅಂಥೇಳಿ ಸೊ ಫಾರ್ ದ್ಯಾಟ್ ದಿವ್ಯ ಏನು ಹೇಳ್ತಿದ್ದಾರೆ ನೆವ ಮೈಂಡ್ ನೋ ಪ್ರಾಬ್ಲಮ್ ಅನದರ್ ಟೈಮ್ ಪೆರಾಪ್ಸ್ ಪೆರಾಪ್ಸ್ ಅಂತೇಳಿದರೆ ಮೇ ಬಿ ಬಹುಶಃ ಇನ್ನೊಂದು ಸಲ ಇನ್ನೊಂದು ಟೈಮಲ್ಲಿ ಹೋಗೋಣ ಅಂಥೇಳಿ ಸೊ ದಿಸ್ ಟೈಮ್ ಯು ಆರ್ ನಾಟ್ ಕಮಿಂಗ್ ನೆವರ್ ಮೈಂಡ್ ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಮೈಂಡ್ ಇಟ್ಸ್ ಹೌದಲ್ವಾ ಕೆಲವೊಂದು ಸಲ ಏನಾಗುತ್ತೆ ಇನ್ವೈಟ್ ಮಾಡಿರ್ತೀರಾ ಆ್ಯಂಡ್ ದೆನ್ ಬರಲಿಲ್ಲ ಅಂತ ಹೇಳಿದರೆ ತುಂಬ ಬೇಜಾರಾಗುತ್ತೆ ಕೋಪ ಮಾಡ್ಕೊಳ್ಳೋದು ಸೊ ಆನ್ ಎಂಡ್ಸ್ ಆಫ್ ವರ್ಡ್ ಸೊ ಹಾಗಾಗಿ ಇಲ್ಲಿ ಒಂದು ಮೆಚ್ಯೂರಿಟಿನ ತೋರಿಸಿ ಓಕೆ ಏನು ಪ್ರಾಬ್ಲಮ್ ಇಲ್ಲಪ್ಪ ಓಕೆ ಬರಲಿಲ್ವ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಸಿಗೋಣ ಅಥವಾ ನೆಕ್ಸ್ಟ್ ಟೈಮ್ ಹೋಗೋಣ ಪಾರ್ಟಿಗೆ ಅನ್ನೋ ಒಂದು ಮೀನಿಂಗನ್ನು ದಿಸ್ ಫ್ರೇಜ್ ಈ ಫ್ರೇಝು ಕೊಡುತ್ತೆ ರೈಟ್ ದ ನೆಕ್ಸ್ಟ್ ಒನ್ ನೋ ವರೀಸ್ ಅಂತ ಹೇಳಿದರೆ ಡಜಂಟ್ ಮ್ಯಾಟರ್ ಅಂತೇಳಿ ಸೊ ಇದು ಸಹ ಸಿಮಿಲರ್ ಸಿಚುವೇಶನ್ಸು ಏನೋ ಇನ್ವೈಟ್ ಮಾಡಿರ್ತೀರಾ ಏನೋ ಒಂದು ಕೇಳಿರ್ತೀರಾ ಸೊ ಕೊಡೋಕ್ಕಾಗ್ತಾ ಇರೋದಿಲ್ಲ ಸೊ ಹಾಗಾಗಿ ಅಥವಾ ಬರೋಕ್ಕಾಗ್ತಾ ಇರೋದಿಲ್ಲ ಆ ಪರ್ಸನ್ನು ಆ ಟೈಮಲ್ಲಿ ಏನು ಹೇಳ್ಬೋದು ಡಸಂಟ್ ಮ್ಯಾಟ ಆ ಒಂದು ಮೀನಿಂಗ್ ಕೊಡುವಂತಹ ಫ್ರೇಸ್ ಏನಿದು ನೋ ವರೀಸ್ ಪರವಾಗಿಲ್ಲ ಏನು ಪರವಾಗಿಲ್ಲ ಅನ್ನೋ ಮೀನಿಂಗನ್ನು ಕೊಡುತ್ತೆ ನೋ ಪ್ರಾಬ್ಲಮ್ ಅಂತಲೂ ಸಹ ಕೆಲವೊಂದು ಸಲ ಯೂಸ್ ಮಾಡೋದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಾ ಫ್ರೇಸ್ ಹೌದಲ್ವ ದೆನ್ ಪುಷ್ಪ ಏನು ಹೇಳ್ತಿದ್ದಾರೆ ಕೆನ್ ಐ ಬಾರೋ ಯುವ ಕ್ಯಾಮರಾ ದಿಸ್ ಈವ್ನಿಂಗ್ ಪ್ರಾಬಬ್ಲಿ ಏನೋ ಫೋಟೋ ಹೋಗ್ತಾ ಇದ್ದಾರೆ ಪುಷ್ಪ ಹಾಗಾಗಿ ನಿಮ್ಮ ಕ್ಯಾಮ್ರಾ ಸಿಗ್ಬೋದಾ ಇವತ್ತು ಈವ್ನಿಂಗು ಅಂತ ಕೇಳ್ತಾರೆ ಸುಷ್ಮಾ ಐ ಆಮ್ ಸಾರಿ ಬಟ್ ಐ ನೀಡ್ ಟು ಯೂಸ್ ಇಟ್ ಸೊ ನನಗೆ ಬೇಕಾಗಿದೆ ನಾನು ಯೂಸ್ ಮಾಡ್ಕೊಬೇಕು ಹಾಗಾಗಿ ಸೊ ಐ ಕ್ಯಾನ್ ಆಟ್ ಗಿವ್ ದ ಕ್ಯಾಮ್ರಾ ಅಂತ ಹೇಳಿ ಆ್ಯಂಡ್ ದೆನ್ ಫಾರ್ ದ್ಯಾಟ್ ಪುಷ್ಪ ಅಗೇನ್ ಮೆಚ್ಯೂರ್ಲಿ ಏನು ಹೇಳ್ತಿದ್ದಾರೆ ಮೆಚ್ಯೂರಿಟಿ ತೋರಿಸ್ದ ನೋ ವರೀಸ್ ರೈಟ್

ವುಡ್ ಯು ಲೈಕ್ ಹ್ಯಾಂಡ್ ವಿತ್ ದಟ್ ಸೊ ನೀವು ಯಾರಾದ್ರು ಕಷ್ಟಪಡ್ತಾ ಇರೋದು ನೋಡ್ತೀರಾ ಅವರಿಗೆ ಹೆಲ್ಪ್ ಮಾಡಬೇಕಾ ಅಂತ ಕೇಳ್ತೀರಾ ಹೇಗೆ ಕೆನ್ ಐ ಹೆಲ್ಪ್ ಯು ಅಂತ ಡೈರೆಕ್ಟಾಗಿ ಕೇಳಿಬಿಡ್ತೀರಾ ನೋಟ್ ಅ ಪ್ರಾಬ್ಲಮ್ ಸಿ ನೀವು ಫ್ರೇಜಸ್ನೇ ಬಳಸ್ಬೇಕಂತ ಏನಿಲ್ಲ ಬಟ್ ಫ್ರೇಜಸ್ನ ಬಳಸಿದ್ರೆ ಯು ಆರ್ ಇಂಗ್ಲೀಷ್ ಗೊ ಗೋಯಿಂಗ್ ಟು ಬಿ ಇಂಪ್ರೂವ್ಡ್ ನಿಮ್ಮ ಇಂಗ್ಲೀಷ್ ಏನಾಗುತ್ತೆ ಇಂಪ್ರೂವ್ ಆಗುತ್ತೆ ದೆನ್ ಕೆನ್ ಯು ಕೆನ್ ಐ ಹೆಲ್ಪ್ ಯು ಅನ್ನೋ ಬದಲು ಡಿಫ್ರೆಂಟಾಗೂ ಹೇಳ್ಬೋದು ಫ್ರೇಜ್ನ ಹೇಗೆ ಹೇಳ್ಬೋದು ವುಡ್ ಐ ವುಡ್ ಯು ಲೈಕ್ ಅ ಹ್ಯಾಂಡ್ ವಿತ್ ದ್ಯಾಟ್ ರೈಟ್ ಸೊ ಕನ್ನಡದಲ್ಲಿ ಹೇಳ್ತೀವಲ್ವಾ ನಾನು ಕೈ ಹಾಕ್ಲಾ ಅಂತೀವಲ್ವಾ ಸೊ ಆ ರೀತಿನಲ್ಲಿ ಅಂದರೆ ಸಹಾಯ ಮಾಡಲಾ ಅನ್ನೋ ಬದಲು ನಾನು ಕೈ ಹಾಕ್ಲೇನಪ್ಪ ಅಂಥೇಳಿ ಎಲ್ಲ ಕೈ ಹಾಕ್ತೀನಿ ಅಂಥೇಳಿ ಸೊ ಏನೋ ಒಂದು ಏನೋ ಒತ್ಕೊಂಡು ಹೋಗ್ತಾ ಇರ್ತಾರೋ ಅಥವಾ ಏನೋ ಒಂದು ಕಷ್ಟ ಪಡ್ತಾಯಿರ್ತಾರೋ ಒತ್ಕೊಂಡು ಹೋಗೋಕ್ಕೆ ಸೊ ಆ ಟೈಮಲ್ಲಿ ಈ ರೀತಿ ಫ್ರೇಜನ್ನ ಕನ್ನಡದಲ್ಲಿ ಬೆಳೆಸ್ತೀವಿ ಸಿಮಿಲರ್ ಮೀನಿಂಗ್ ಇರೋ ಒಂದು ಪ್ಲೇಸು ಇಂಗ್ಲೀಷಲ್ಲೂ ಸಹ ಇದೆ ಸೊ ಹಾಗಾಗಿ ಶಾಪ್ ಅಸಿಸ್ಟೆಂಟ್ಸ್ ಈಸ್ ಅ ಕಸ್ಟಮರ್ ಟ್ರೈಂಗ್ ಟು ಗೆಟ್ ಸಮಥಿಂಗ್ ಡೌನ್ ಫ್ರಮ್ ಅ ಶೆಲ್ಫ್ ಸೊ ಶಾಪ್ ಅಸಿಸ್ಟೆಂಟು ಯೂಶಲಿ ಮಾಲ್ಸ್ಗಳಲ್ಲಿ ನೋಡಿರ್ತೀರಲ್ಲ ಸೊ ಕಸ್ಟಮರ್ ಏನೋ ಕಷ್ಟಪಡ್ತಾ ಏನೋ ತಗೊಳ್ಳೋಕೆ ಆ ಟೈಮಲ್ಲಿ ಪ್ರಾಬಬ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ ಹೆಲ್ಪ್ ಮಾಡ್ತಾರೆ ಆಗ ಶಾಪ್ ಅಸಿಸ್ಟೆಂಟ್ ವುಡ್ ಯು ಲೈಕ್ ಅ ಹ್ಯಾಂಡ್ ವಿತ್ ದಟ್ ಸೊ ನಾನು ನಿಮಗೆ ಹೆಲ್ಪ್ ಮಾಡಲಾ ನಾನು ಕೈ ಹಾಕಲ ಸಹಾಯ ಬೇಕಾ ಅನ್ನೋ ಒಂದು ಮೀನಿಂಗನ್ನು ಕೊಡ್ತಾ ಇದೆ ಕಸ್ಟಮರ್ ಏನು ಹೇಳ್ತಾರೆ ಓ ಎಸ್ ಪ್ಲೀಸ್ ಆಬ್ವಿಯಸ್ಲಿ ಈ ನೀಡ್ಸ್ ಹೆಲ್ಪ್ ಸೊ ಹಾಗಾಗಿ ಆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕಾಗಿತ್ತು ಆ ಟೈಮಲ್ಲಿ ವುಡ್ ಯು ಲೈಕ್ ಅ ಹ್ಯಾಂಡ್ ವಿತ್ ದ್ಯಾಟ್ ಅಂತ ಕೇಳಿದರು ಕಸ್ಟಮರ್ ಪ್ಲೀಸ್ ನನಗೆ ಸಹಾಯ ಬೇಕು ಅಂಥೇಳಿ ರೈಟ್ ಮೂವಿಂಗ್ ಮಾಡ್ತದೆ ನೆಕ್ಸ್ಟ್ ಒನ್ ಆರ್ ಯು ಆಲ್ ರೈಟ್ ವಿತ್ ದಾಟ್ ಡು ಯು ನೀಡ್ ಹೆಲ್ಪ್ ಸೊ ಅಗೇನ್ ಇನ್ನೊಂದು ಸಲ ಏನಾದ್ರು ಹೆಲ್ಪ್ ಕೇಳಬೇಕು ಅಂತ ಹೇಳಿದರೆ ಬೇರೆ ರೀತಿಯಲ್ಲೂ ಫ್ರೇಜ್ನ ಬಳಸಿ ಹೇಳ್ಬೋದು ಏನದು ಆರ್ ಯು ಆಲ್ ರೈಟ್ ವಿತ್ ದಾಟ್ ಸೊ ಯಾರು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಆರ್ ಯು ಆಲ್ ರೈಟ್ ವಿತ್ ದಟ್ ಅಂತ ನೀವು ಹೇಳಿದರೆ ಅದರ ಅರ್ಥ ಏನು ಡ್ಯೂ ಯು ನೀಡ್ ಹೆಲ್ಪ್ ಹೆಲ್ಪ್ ಬೇಕಾ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ಸೊ ಇಲ್ಲಿ ಅಗೇನ್ ಡೇವಿಡ್ ಸೀಸ್ ಅ ವುಮನ್ ವಿತ್ ಅ ಹೆವಿ ಸೂಟ್ ಕೇಸ್ ಸೊ ಸಾಕಷ್ಟು ತೂಕ ಇರುವಂಥ ಸೂಟ್ ಕೇಸನ್ನು ಆ ಒಬ್ಬ ಮಹಿಳೆ ಹೊತ್ಕೊಂಡು ಹೋಗ್ತಿರ್ತೇವೆ ಡೇವಿಡ್ ಅನ್ನೋ ವ್ಯಕ್ತಿ ಅದನ್ನು ನೋಡ್ತಾನೆ ನೋಡಿ ಏನು ಮಾಡ್ತಾನೆ ಆರ್ ಯು ರೈಟ್ ವಿತ್ ದ್ಯಾಟ್ ಸೊ ನಿಮಗೆ ಹೆಲ್ಪ್ ಬೇಕಾ ಅನ್ನೋ ಒಂದು ಮೀನಿಂಗಲ್ಲಿ ಕೇಳ್ತಾ ಇದ್ದಾನೆ ವುಮನ್ ಏನು ಹೇಳ್ತಿದ್ದಾರೆ ಐ ಆಮ್ ಫೈನ್ ಥ್ಯಾಂಕ್ಸ್ ನೋ ನಿಮ್ಮ ಹೆಲ್ಪ್ ಬೇಡ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸೊ ಯಾರಾದರೂ ನಿಮಗೆ ಹೆಲ್ಪ್ ಬೇಕಾ ಅಂತ ಕೇಳಿದಾಗ ರಿಪ್ಲೈ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗೋಯ್ತು ನೋಡಿ ಇಲ್ಲಿ ಐ ಆಮ್ ಫೈನ್ ಥ್ಯಾಂಕ್ಸ್ ಅಂತ ಹೇಳಿದರೆ ಯು ಆರ್ ಆಲ್ ಓಕೆ ಯು ಡೋಂಟ್ ನೀಡ್ ಎನಿ ಹೆಲ್ಪ್ ಅಂತ ಆ ಒಂದು ಮೀನಿಂಗನ್ನು ಅಲ್ಲಿ ಕೊಡ್ತಾ ಇದೆ ನೆಕ್ಸ್ಟ್ ಒನ್ ಚಿಯರ್ಸ್ ಸೊ ಯೂಶ್ವಲಿ ಈ ಚಿಯರ್ಸ್ ಅನ್ನೋ ವರ್ಡನ್ನ ಪಾರ್ಟಿ ಮಾಡಬೇಕಾದ್ರೆ ಚಿಯರ್ಸ್ ಅಂತ ಹೇಳಿರೋದನ್ನು ನೀವು ಅಬ್ಸರ್ವ್ ಮಾಡ್ತೀರಾ ಬಟ್ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಈ ಒಂದು ಫ್ರೇಸ್ ಇದೆ ಚಿಯರ್ಸ್ ಅಂತೇಳಿದರೆ ಥ್ಯಾಂಕ್ ಯು ಅನ್ನೋ ಮೀನಿಂಗನ್ನು ಕೊಡುತ್ತೆ ಸೊ ಇಲ್ಲಿ ನೀಲ್ ಅನ್ನೋ ವ್ಯಕ್ತಿ ಕಮ್ಸ್ ಬ್ಯಾಕ್ ಫ್ರಮ್ ದ ಎಕ್ ಪಫ್ ಶಾಪ್ ಸೊ ಯಾವುದೋ ಒಂದು ಎಕ್ ಪಫ್ ಶಾಪ್ ಅಥವಾ ಬೇಕ್ರಿಯಿಂದ ವಾಪಸ್ ಬರ್ತಾನೆ ಬೇಕ್ರಿಯಿಂದ ವಾಪಸ್ ಬರ್ತಾ ಒಂದು ಎಕ್ ಪಫ್ ತೊಗೊಂಬಂದಿರ್ತಾನೆ ನೀಲ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಹೇ ಸಾರಿ ವಿಲ್ ಅನ್ನೋ ವ್ಯಕ್ತಿ ಹೇಳಿರ್ತಾನೆ ಎಕ್ ಪಫ್ ತೊಗೊಂಬರೋಕ್ಕೆ ಸೊ ಆ ಟೈಮಲ್ಲಿ ನೀಲೇನು ಹೇಳ್ತಾನೆ ಹಿಯರ್ಸ್ ದ ಎಕ್ ಪಫ್ ಯು ವಾಂಟೆಡ್ ಸೊ ಎಕ್ ಪಫ್ ಕೇಳಿದ್ದಲ್ಲ ತೊಗೊಳಪ್ಪ ಎಕ್ ಪಫ್ ಅಂತ ಕೊಡ್ತಾ ಇದ್ದಾನೆ ಫರ್ ದ್ಯಾಟ್ ವಿಲ್ ಏನು ಹೇಳ್ತಾ ಇದ್ದಾನೆ ಚಿಯರ್ಸ್ ಮೇಡ್ ಅಂದರೆ ಥ್ಯಾಂಕ್ ಯು ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ಮೇಟ್ ಅಂತ ಹೇಳಿದರೆ ಯೂಶಲಿ ನಿಮ್ಮ ಫ್ರೆಂಡು ಅಥವಾ ರೂಮ್ ಮೇಟೊ ಕ್ಲಾಸ್ ಹಾಸ್ಟೆಲ್ ಮೇಟ್ ಎನಿಥಿಂಗ್ ಸೊ ಆ ಒಂದು ಅರ್ಥನ ಕೊಡುತ್ತೆ ಅಲ್ಲಿ ಸೊ ಚೇರ್ಸ್ ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಥ್ಯಾಂಕ್ ಯು ಅಂತನೂ ಸಹ ಅರ್ಥ ಮಾಡ್ಕೊಬಹುದು ರೈಟ್ ಸೊ ದೇರ್ ಆರ್ ಮೆನಿ ಮೆನಿ ಥಿಂಗ್ಸ್ ಟು ಲರ್ನ್ ಸಾಕಷ್ಟು ವಿಚಾರಗಳಿದೆ ಕಲಿಯೋಕೆ ಯಾವುದಲ್ವಾ ಎನಿ ಹೌ ಒನ್ ಸೊ ನೈಸ್ ಒನ್ ಅನ್ನೋದನ್ನು ಸಹ ಕೆಲವೊಂದು ಸಲ ಗುಡ್ ಅನ್ನೋ ಮೀನಿಂಗ್ ಕೊಡೋದಕ್ಕೆ ನೈಸ್ ಒನ್ ಅಂತ ಹೇಳ್ಬಿಟ್ಟು ಬಳಸೋದನ್ನೇ ನೀವು ಅಬ್ಸರ್ವ್ ಮಾಡಿದ್ದೀರಾ ಬಟ್ ನೈಸ್ ಒನ್ ಅನ್ನೋದನ್ನು ಸಹ ಥ್ಯಾಂಕ್ ಯು ರೀತಿನಲ್ಲೂ ಬಳಸ್ಬೋದು ಇನ್ಸ್ಟೆಡ್ ಆಫ್ ಸೇಯಿಂಗ್ ಥ್ಯಾಂಕ್ ಯು ತುಂಬ ಸಲ ಹೇಳಿರ್ತಾರೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೆನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲಾಟ್ ಪದೇ ಪದೇ ಬಳಸ್ತಾರಲ್ವಾ ಇನ್ಸ್ಟೆಡ್ ಆಫ್ ಸೇಯಿಂಗ್ ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಅಗೇನ್ ಪದೇ ಪದೇ ಥ್ಯಾಂಕ್ಸ್ ಹೇಳೋ ಬದಲು ಈ ರೀತಿಯಾಗಿ ಹೊಸದಾಗಿ ಏನು ಪ್ರಯೋಗ ಮಾಡಬಹುದು ಹೌದಲ್ವಾ ದೆನ್

ಯಾರು ನಿಮಗೋಸ್ಕರ ಡೋರ್ ಓಪನ್ ಮಾಡ್ತಾರೆ ರೈಟ್ ಆ ಟೈಮಲ್ಲಿ ನೀವೇನು ಹೇಳ್ಬೋದು ನೈಸ್ ಒನ್ ಅಂತ ಹೇಳ್ಬೋದು ರೈಟ್ ಸೊ ವಾಕ್ ಮಾಡ್ತಂಗೆ ಮಾಡ್ತಾ ಇದ್ದಂಗೆ ನೈಸ್ ಒನ್ ಅಂತ ಹೇಳ್ಬೋದು ಅರ್ಥ ಏನಾಗುತ್ತಪ್ಪ ಅಂತ ಹೇಳಿದರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಸೊ ತುಂಬ ಹಾರ್ಟ್ಫುಲಿ ಹೇಳ್ದಂಗೆ ಆಗುತ್ತೆ ಆ್ಯಂಡ್ ದೆನ್ ಡಿಫ್ರೆಂಟಾಗಿ ಹೇಳ್ದಂಗೆ ಆಗುತ್ತೆ ದಟ್ ಪರ್ಸನ್ ಆಲ್ಸೋ ಫೀಲ್ಸ್ ಗುಡ್ ಅಲ್ವಾ ಏನು ಥ್ಯಾಂಕ್ಸ್ ಹೇಳಿರ್ತಿರಲ್ಲ ರಿಸೀವರ್ ಇರ್ತಾರಲ್ಲ ಅವ್ರು ಅವ್ರಿಗೂ ಒಂದು ರೀತಿ ಖುಷಿ ಆಗುತ್ತೆ ಥ್ಯಾಂಕ್ ಯು ಕೇಳಿ ಕೇಳಿ ಅದು ಲೈಕ್ ಮೋಸ್ಟ್ಲಿ ಯೂಸ್ ತುಂಬ ಸಲ ಯೂಸ್ ಯೂಸ್ ಆಗಿಬಿಟ್ಟಿದೆ ಅದು ಸೊ ಹಾಗಾಗಿ ಈ ರೀತಿ ಹೊಸದಾಗಿ ಏನಾರು ಹೇಳ್ತಾ ಇದ್ದರೆ ಯು ಆಬ್ವಿಯಸ್ಲಿ ಯು ನೋ ಮೋರ್ ಲೈಕ್ಲಿ ಟು ಸ್ಟ್ಯಾಂಡ್ ಔಟ್ ಸೊ ಏನಾಗುತ್ತೆ ಆಬಿಯಸ್ಸಾಗಿ ನೀವು ಹೊರ ಹೊರತಾಗಿ ಅಂದರೆ ಈ ಕ್ರೌಡ್ ಏನು ಫಾಲೋ ಮಾಡ್ತಿದ್ದೆ ಅದಕ್ಕಿಂತ ಬೇರೆ ಏನೋ ಹೊಸದಾಗಿ ಏನೋ ಹೇಳ್ತಿದ್ದೀರಾ ಅನ್ನೋ ರೀತಿಯಲ್ಲೇ ನೀವು ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರ ರೈಟ್ ದೆನ್ ನೆಕ್ಸ್ಟ್ ಒನ್ ಕೀಪ್ ಯುವರ್ ಚಿನ್ ಅಪ್ ಅಂದರೆ ಈಗ ಕೆಲವೊಬ್ಬರು ತುಂಬ ವರಿ ಫೀಲ್ ಮಾಡ್ತಾ ಇರ್ತಾರೆ ಏನೋ ಕಳ್ಕೊಂಡಿರ್ಬೋದು ರೈಟ್ ಸೊ ಏನೋ ಪೇಯ್ನಲ್ಲಿರ್ಬೋದು ನೋವಲ್ಲಿರ್ಬೋದು ಸೊ ಆ ಟೈಮಲ್ಲಿ ಡೋಂಟ್ ವರಿ ಟೂ ಮಚ್ ಅಂತ ಹೇಳ್ಬೋದು ಆ ಅದಕ್ಕೆ ಆಲ್ಟರ್ನೇಟಿವ್ ಆಗಿಯೂ ಸಹ ನೀವೇನು ಹೇಳ್ಬೋದು ಫ್ರೇಜ್ನ ಬಳಸ್ಬೋದು ವಿಚ್ ಈಸ್ ಕೀಪ್ ಯುವರ್ ಚಿನ್ನಪ್ ಕೀಪ್ ಯುವರ್ ಚಿನ್ನಪ್ ಅಂತಲೂ ಸಹ ನೀವು ಹೇಳಬಹುದು ಸೊ ಇಲ್ಲಿ ಅಫ್ರಿದಿ ಅನ್ನೋ ವ್ಯಕ್ತಿ ಐ ಜಸ್ಟ್ ಹ್ಯಾಡ್ ದ ಮೋಸ್ಟ್ ಟೆರಿಬಲ್ ಮೀಟಿಂಗ್ ವಿತ್ ಡ್ಯಾನ್ ಸೊ ಅವರ ಮೀ ಅವರ ಒಂದು ಮೀಟಿಂಗ್ ಆಗ್ತದೆ ಆಫೀಸಲ್ಲಿ ಪ್ರಾಬಬ್ಲಿ ಕಲೀಗ್ ಅಥವಾ ಮ್ಯಾನೇಜರ್ ಜೊತೆ ಸೊ ಅದು ಅಷ್ಟು ಚೆನ್ನಾಗಿ ಹೋಗಿಲ್ಲ ಅವರಿಗೆ ಸ್ವಲ್ಪ ಸ್ಯಾಡ್ ಫೀಲ್ ಇದೆ ಪೇಯ್ನ್ ಫೀಲ್ ಏನೋ ಇದೆ ಅಲ್ಲಿ ದೆನ್ ಐ ಥಿಂಕ್ ಹೀ ಇಸ್ ಗೋಯಿಂಗ್ ಟು ಫೈರ್ ಮೀ ಸೊ ಅಷ್ಟು ಮೀಟಿಂಗ್ ಚೆನ್ನಾಗಿಲ್ಲ ಆ್ಯಂಡ್ ದೆನ್ ಅವರು ಏನು ಫೀಲ್ ಮಾಡ್ತಿದ್ದಾರೆ ಫೈಯರ್ ಮೀ ಅಂತ ಹೇಳಿದರೆ ಯೂಶ್ವಲಿ ಒಂದು ಆಫೀಸಿಂದ ಅಥವಾ ಒಂದು ಆರ್ಗನೈಜೇಷನಿಂದ ಒಬ್ಬ ವ್ಯಕ್ತಿಯನ್ನು ರಿಮೂವ್ ಮಾಡ್ತಾರಲ್ಲ ಫೋರ್ಸ್ಫುಲಿ ರಿಮೂವ್ ಮಾಡ್ತಾರಲ್ಲ ಕಂಪನಿನೇ ಅದಕ್ಕೆ ಫಯರ್ ಅಂತ ಕರೀತಾರೆ ಸೊ ಇಲ್ಲಿ ಫೈಯರ್ ಮೀ ಅಂತ ಹೇಳಿದರೆ ನನ್ನ ಏನಾದರೂ ರಿಮೂವ್ ಮಾಡ್ಬಿಡ್ಬೋದೇನೋ ಅನ್ನೋ ಅನ್ನೋ ಒಂದು ಫೀಲಲ್ಲಿ ಆ ಫ್ರೀದಿ ಇದ್ದಾನೆ ಫಾರ್ ದ್ಯಾಟ್ ತಾಹೀರ್ ಅನ್ನೋನು ಏನು ಮಾಡ್ತಿದ್ದಾನೆ ಕೀಪ್ ಯುವರ್ ಚಿನ್ ಅಪ್ ಸೊ ಏನೋ ಒಂದು ಧೈರ್ಯ ತುಂಬ ಮಾತು ಹೇಳಬೇಕಲ್ಲ ಸೊ ಹಾಗಾಗಿ ಕೀಪ್ ಯುವ ಚಿನ್ ಆಪ್ ಸೊ ಏನು ಭಯ ಪಡ್ಬೇಡ ಡೋಂಟ್ ವರಿ ಅನ್ನೋ ರೀತಿಯಲ್ಲಿ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಫೈನ್ ಸೊ ಏನು ಪ್ರಾಬ್ಲಮ್ ಇಲ್ಲ ಸರಿ ಆಗತ್ತೆ ಅಲ್ಲನೂ ಅನ್ನೋ ಒಂದು ಮೀನಿಂಗಲ್ಲಿ ಹೇಳ್ತಾ ಇದ್ದಾರೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಯಾವ ಐ ಡೋಂಟ್ ಮೈಂಡ್ ಅಂತ ಹೇಳಿದರೆ ಕೆಲವೊಂದು ಸಲ ಸಿ ಇನ್ನೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಓಕೆ ಅನ್ನೋ ರೀತಿಯಲ್ಲಿ ಹೇಳಬೇಕು ಆ ಟೈಮಲ್ಲಿ ಐ ಡೋಂಟ್ ಮೈಂಡ್ ಅಂತ ಯೂಸ್ ಮಾಡ್ಬೋದು ಸೆಂಟೆನ್ಸಸಲ್ಲಿ ನೋಡಿಲಿ ಎಕ್ಸಾಂಪಲ್ ಜೋಸೆಫ್ ಏನು ಹೇಳ್ತಿದ್ದಾರೆ ಡೂ ಯು ಫ್ಯಾನ್ಸಿ ಗೋಯಿಂಗ್ ಔಟ್ ಟು ನೈಟ್ ಆರ್ ಸ್ಟೇಯಿಂಗ್ ಇನ್ ಸೊ ನೀವು ಹೊರಗಡೆ ಹೋಗೋಕೆ ಇಷ್ಟಪಡ್ತೀರಾ ಇವತ್ತು ರಾತ್ರಿ ಅಥವಾ ಮನೇಲೇ ಇರೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಟೂ ಆಪ್ಷನ್ಸ್ ಆಗಿದೆ ಎರಡು ಆಪ್ಷನ್ಸ್ ಇದೆ ಅದಕ್ಕೆ ಜಾನೇನು ಹೇಳ್ತಿದ್ರೆ ಐ ಡೋಂಟ್ ಮೈಂಡ್ ವಾಟ್ ಎವರ್ ಯು ಡಿಸೈಡ್ ಸೊ ನನಗೇನು ಪ್ರಾಬ್ಲಮ್ ಇಲ್ಲ ನೀ ಏನು ಡಿಸೈಡ್ ಮಾಡ್ತೀಯೋ ಅದು ಓಕೆ ರೈಟ್ ಸೊ ನನಗೆ ಯಾವ ಆಪ್ಷನ್ ಆದ್ರೂ ಓಕೆ ಮನೇಲಿರೋದಾದರೂ ಓಕೆ ಹೊರಗಡೆ ಹೋಗೋದಾದ್ರೂ ಓಕೆ ಟು ದ ನೆಕ್ಸ್ಟ್ ಫ್ರೇಸ್ ಮೈಂಡ್ ಯುವ ಓನ್ ಬಿಸ್ನೆಸ್ ತುಂಬ ಹೆಲ್ಪ್ ಬರುತ್ತೆ ಈ ಫ್ರೇಸು ಐ ಟೆಲ್ ಯು ಡೋಂಟ್ ಬಿ ನೋ ಸಿ ಅಂತ ಹೇಳಿದರೆ ಐಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ವಾಟ್ ಯು ವಾಂಟ್ ಟು ನೋ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಬ್ರು ವಿಚಾರನೇ ಮೂಗು ತೋರಿಸೋದು ಅಂತ ಹೇಳ್ಬಿಡ್ತಾರೆ ಸೊ ಮೂಗು ತೋರಿಸ್ಬೇಡ ಕಣಪ್ಪ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅವದಲ್ವಾ ಸೊ ಮೂಗು ತೋರಿಸೋದಕ್ಕೆ ತೋರಿಸ್ಬೇಡ ಅನ್ನೋದಕ್ಕೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು ಸೊ ಎಕ್ಸಾಂಪಲ್ ನೋಡಿ ಹೌ ಮಚ್ ಡು ಯು ಅರ್ನ್ ನಿನ್ನ ಸಂಬಳ ಎಷ್ಟು ಅಂತ ಬಂದು ಸರ ಕೇಳ್ತಿದ್ದಾರೆ ಜಾರ್ಜನ್ನ ಜಾರ್ಜ್ ಏನು ಹೇಳ್ತಾನೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ರೈಟ್ ಸೊ ಮೂಗು ತೋರಿಸ್ಬೇಡ ನಿನ್ನ ಕೆಲಸ ಎಷ್ಟಿದೆ ಅಷ್ಟನ್ನೇ ನೋಡ್ಕೋ ಅನ್ನೋ ಒಂದು ಮೀನಿಂಗನ್ನು ಈ ಫ್ರೇಜ್ ಕೊಡುತ್ತೆ ದೆನ್ ಸೊ ಯು ಡೋಂಟ್ ವಾಂಟ್ ಟು ಟೆಲ್ ಇಟ್ ರೈಟ್ ಸೊ ದೆರ್ ಆರ್ ಮೆನಿ ಸೀಕ್ರೆಟ್ಸ್ ಯು ವಾಂಟ್ ಟು ಕೀಪ್ ಇಟ್ ವಿತ್ ಯು ದೆರ್ ಆರ್ ಮೆನಿ ಪರ್ಸ್ನಲ್ ಥಿಂಗ್ಸ್ ಯು ವಾಂಟ್ ಟು ಕೀಪ್ ಇಟ್ ವಿತ್ ಯು ರೈಟ್ಸ್ ಆ ಟೈಮಲ್ಲಿ ಪರ್ಸ್ನಲ್ ಥಿಂಗ್ಸು ಸೀಕ್ರೆಟ್ಸ್ನ ಹೇಳೋಕ್ಕೆ ಇಷ್ಟ ಇಲ್ಲ ಆವಾಗ ಈ ರೀತಿ ಫ್ರೇಜ್ನ ಬಳಸ್ಬೋದು ದೆನ್ ಸ್ವಲ್ಪ ಹಾರ್ಶ್ ಆಗಿ ಕೇಳುತ್ತಲ್ವ ಇದು ಸ್ವಲ್ಪ ಸೌಂಡ್ಸ್ ಹಾರ್ಶ್ ಸ್ವಲ್ಪ ಹಾರ್ಶಾಗಿ ಕೇಳುತ್ತೆ ಹಾಗಾಗಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಕೆಲವೊಂದು ಸಲ ಏನೋ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರ್ತಾನಲ್ಲ ಕ್ರ್ಯಾಂಕಿ ಏನೋ ಪರ್ಸನ್ ಇರ್ತಾನಲ್ಲ ವ್ಯಕ್ತಿ ಇರ್ತಾನಲ್ಲ ಅವನೇನಾರು ಹೇಳ್ತಾ ಇದ್ದರೆ ಈ ರೀತಿ ಹೇಳ್ಬಿಡ್ಬೋದು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಅದಲ್ವಾ ಸನ್ ಕೆಲವೊಂದು ಸಲ ತಮಾಷೆ ತಮಾಷೆಯಲ್ಲಿ ಹೇಳ್ಬಿಡ್ಬೋದು ಯಾರೋ ಬಂದೇನೋ ಕಾಯ್ಸೋಕೆ ನಿಮ್ಮ ಕೇಳಿದೆ ಏ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಬಿಟ್ಟು ಬಿಟ್ಬಿಡ್ಬೋದು ರೈಟ್ ಸೊ ದಟ್ ಈಸ್ ದೇರ್ ಮುಂದಿನ ನೆಕ್ಸ್ಟ್ ಫ್ರೈಸ್ ಯು ಮಸ್ಟ್ ಬಿ ಜೋಕಿಂಗ್ ರೈಟ್ ಸೊ ಕೆಲವೊಂದು ಸಲ ಏನೋ ನಿಮ್ಮ ಸೀಕ್ರೆಟ್ನ ರಿವೀಲ್ ಮಾಡ್ತೀರಾ ಇಲ್ವಾ ಅಂತ ಯಾರೋ ವ್ಯಕ್ತಿ ಹೇಳಿದರೆ ಆ ಟೈಮಲ್ಲಿ ಇಲ್ಲ ಏನು ಜೋಕ್ ಮಾಡ್ತಿದ್ದೀಯಾ ನೀನು ನಾನು ಮಾಡೋದೇ ಇಲ್ಲ ಅಂಥೇಳಿ ಸೊ ಇಲ್ಲಿ ಯು ಮಸ್ಟ್ ಬಿ ಜೋಕಿಂಗ್ ಅಂದರೆ ಅದರ ಅರ್ಥ ಏನಾಗುತ್ತೆ ಅಂತ ಹೇಳಿದರೆ ಆಬ್ಸಲ್ಯೂಟ್ಲಿ ನಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಇಟ್ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ದೆನ್ ವಿನುತಾ ಎಕ್ಸಾಂಪಲ್ ಆರ್ ಯು ಗೋಯಿಂಗ್ ಟು ಸೆಲ್ ಸುಮ ಸಾರಿ ಟೆಲ್ ಸುಮಾ ಅಬೌಟ್ ಯುವರ್ ಕಾರ್ ಆಕ್ಸಿಡೆಂಟ್ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ ಅದ್ರ ಬಗ್ಗೆ ಸುಮನಿಗೆ ಹೇಳ್ತೀಯಾ ನೀನು ಅಂತ ವಿನುತಾ ಇದ್ದಾಳೆ ರೇಣುಕಾ ಅವ್ರಿಗೆ ಭಯ ಇದೆ ಆ್ಯಂಡ್ ದೆನ್ ಶಿ ಡಜಂಟ್ ವಾಂಟ್ ಟು ಟೆಲ್ ಇಟ್ ಟು ಸುಮ ಸೊ ಹಾಗಾಗಿ ಯು ಮಸ್ಟ್ ಬಿ ಜೋಕಿಂಗ್ ರೈಟ್ ಸೊ ನೀನು ಜೋಕ್ ಮಾಡ್ತಾ ಇದೀಯಾ ಅಂಥೇಳಿದ್ರೆ ನಾನು ಹೇಳೋದಿಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಸುಮ ಅಬೌಟ್ ಕಾರ್ ಆಕ್ಸಿಡೆಂಟ್ ಕಾರ್ ಆಕ್ಸಿಡೆಂಟ್ ಬಗ್ಗೆ ಸುಮನಿಗೆ ಹೇಳೋದಿಲ್ಲ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಸೊ ಯು ಮಸ್ಟ್ ಬಿ ಜೋಕಿಂಗ್ ಆಬ್ಸಲ್ಯೂಟ್ಲಿ ನಾಟ್ ಅಂಥೇಳಿ ಆ ಒಂದು ಅರ್ಥನ ಕೊಡುತ್ತೆ ನೆಕ್ಸ್ಟ್ ಫ್ರೇಸ್ ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ಸೊ ಕೆಲವೊಂದು ಸಲ ಏನಾಗುತ್ತೆ ಕೆಲವೊಬ್ಬರು ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ ಆ್ಯಂಡ್ ದೆನ್ ನಿಮಗೆ ಅದಕ್ಕೆ ಡಿಸಗ್ರಿ ಆಗಬೇಕು ಹೌದಲ್ವಾ ಸೊ ಆ ಟೈಮಲ್ಲಿ ಆ ವ್ಯಕ್ತಿಗೆ ಸತ್ಯ ಆಗಿರುತ್ತೆ ಆ ವ್ಯಕ್ತಿ ಏನೋ ಯೋಚನೆ ಅಥವಾ ಥಾಟ್ಸು ಸರಿ ಅನ್ನಿಸ್ಬೋದು ಅವನಿಗೆ ಬಟ್ ನಿಮಗೆ ಇಟ್ ಈಸ್ ನಾಟ್ ಟ್ರೂ ಸೊ ಆ ಟೈಮಲ್ಲಿ ನೀವೇನು ಹೇಳ್ಬೋದು ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಟ್ಟು ರೈಟ್ ಸೊ ಆ ರೀತಿ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಆ ಒಂದು ಫ್ರೇಸನ್ನು ನೀವು ಆ ಟೈಮಲ್ಲಿ ಬೆಳೆಸ್ಬೋದು ಪ್ಲಸ್ ಕನ್ನಡದಲ್ಲಿ ಪ್ರಾಬಬ್ಲಿ ಓಕೆ ನಿನಗೇನೇ ಮಾತಾಡ್ಕೊ ಅಂತ ಹೇಳ್ತೀವಲ್ವಾ ಆ ರೀತಿ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಸೊ ನಿನಗೆ ನೀನೇ ಮಾತಾಡ್ಕೊ ಅಂತೇಳಿದ್ರೆ ನೀನು ನೀನೇ ಹೇಳ್ಕೋಬೇಕಷ್ಟೇ ಅಂತ ಹೇಳ್ತೀವಲ್ಲ ಅದರ ಏನಂತ ಹೇಳಿದರೆ ನಿಮ್ಮ ನಂಬಿಕೆ ಅದು ಬಟ್ ನನ್ನ ನಂಬಿಕೆ ಬೇರೆ ಇದಿದೆ ಅಂಥೇಳಿ ಸೊ ಇಲ್ಲಿ ಶಂಕರ್ ಏನು ಹೇಳ್ತಾನೆ ಮಾಡರ್ನ್ ಆರ್ಟ್ ಈಸ್ ಸೊ ಸ್ಟ್ಯೂಪಿಡ್ ಸೊ ಅವನ ಬಿಲೀಫ್ ಏನಂತೇಳಿದರೆ ಮಾಡರ್ನ್ ಆರ್ಟ್ ಏನಿದೆಯಲ್ಲ ಅದು ತುಂಬ ಸ್ಟ್ಯೂಪಿಡ್ ಅಂತ ಹೇಳ್ಬಿಟ್ಟು ಸೊ ಅವನಿಗೆ ಅಷ್ಟು ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅದಕ್ಕೆ ರವಿ ಏನು ಹೇಳ್ತಿದ್ದಾನೆ ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ಸೊ ಇದು ನಿನಗೆ ಹಂಗೆ ಅನಿಸ್ಬೋದೇನಾ ಬಟ್ ನಾಟ್ ಟು ಮೀ ಏಕೆ ರೀಸನ್ ಹೇಳ್ತಾನೆ ದೇರ್ ಆರ್ ಸಮ್ ಗ್ರೇಟ್ ಆರ್ಟಿಸ್ಟ್ ನಾವೆಡೇಸು ಇವಾಗಲೂ ಸಹ ತುಂಬ ಒಳ್ಳೆ ಕಲೆ ಕಲೆಗಾರರು ಅಥವಾ ಆರ್ಟಿಸ್ಟ್ ಇದ್ದಾರೆ ಡೇಸ್ ದೇ ಆರ್ ಅರೈಸಿಂಗ್ ಈಗೀಗ ಗ್ರೋ ಆಗ್ತಾ ಇದ್ದಾರೆ ಅನ್ನೋ ಒಂದು ಮೀನಿಂಗನ್ನು ಈ ಸೆಂಟೆನ್ಸ್ ಕೊಡ್ತೀವಿ ಸೊ ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ನಿನಗೆ ನೀನೇ ಹೇಳ್ಕೋಬೇಕು ಅಷ್ಟೇ ಕನ್ನಡದಲ್ಲಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಗೆಟ್ ಎ ಮೂವ್ ಆನ್ ಅಂಥೇಳಿದರೆ ಹರಿಯಪ್ ಸೊ ಅರ್ಜೆಂಟ್ಸಿ ಇರುತ್ತೆ ರೈಟ್ ಸೊ ಹೇಳಿರ್ತಾರೆ ಬಟ್ ಆ ಪರ್ಸನ್ ಅವರು ತುಂಬ ಲೇಟ್ ಮಾಡ್ತಾ ಇರ್ತಾರೆ ಹೊರಡೋಕ್ಕೆ ಸೊ ಆ ಟೈಮಲ್ಲಿ ಪ್ರೊಬಲಿ ಯಾರೋ ದೊಡ್ಡವ್ರು ಬಂದು ಹರಿಯಪ್ ಅನ್ನೋ ಬದಲು ಇದನ್ನು ಬಳಸ್ಬೋದು ಗೆಟ್ ಎ ಮೂವ್ ಆನ್ ಅಂಥೇಳಿ ಸೊ ಅರ್ಥ ಏನು ಅಂತೇಳಿದರೆ ಅರ್ಜೆನ್ಸಿ ತೋರಿಸ್ತಾ ಇದೆ ಬೇಗ ಹೊರಡು ಅಂಥೇಳಿ ರೈಟ್ ಇಲ್ಲಿ ಮಸ್ತಫ ಅನ್ನೋಬ್ರು ಏನು ಹೇಳ್ತಿದ್ದಾರೆ ವಾಟ್ ಟೈಮ್ ಡು ವಿ ನೀಡ್ ಟು ಲೀವ್ ಸೊ ಯಾವ ಟೈಮಲ್ಲಿ ನಾವು ಹೊರಡಬೇಕು ಅಂತ ಕೇಳ್ತಾರೆ ಯಾವ ಟೈಮಲ್ಲಿ ಮನೆ ಬಿಡಬೇಕು ಅನ್ನೋ ಒಂದು ಮೀನಿಂಗಲ್ಲಿ ಇಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಗುಂಡ ಅನ್ನೋ ವ್ಯಕ್ತಿ ರಿಪ್ಲೈ ಮಾಡ್ತಿದ್ದೀನಿ ಇನ್ ಎ ಕಪಲ್ ಆಫ್ ಮಿನಿಟ್ಸ್ ಆನ್ ಗೆಟ್ ಎ ಮೂವ್ ಆನ್ ಸೊ ಇನ್ನೊಂದು ಸ್ವಲ್ಪ ಮಿನಿಟ್ಸ್ ಅಷ್ಟೇ ಇದೆ ನಾವು ಹೊರಡಲೇಬೇಕು ಹಾಗಾಗಿ ಬೇಗ ಹೊರಡು ಅನ್ನೋ ಒಂದು ಮೀನಿಂಗನ್ನು ಈ ಒಂದು ಡೈಲಾಗ್ ಗುಂಡನ ಡೈಲಾಗ್ ಏನಿದೆ ಕೊಡುತ್ತೆ ರೈಟ್ ನೆಕ್ಸ್ಟ್ ಒನ್ ಜಸ್ಟ್ ಸೆಕ್ ಹೋಲ್ಡ್ ಆನ್ ಎ ಸೆಕ್ ಅಂತ ಹೇಳಿದರೆ ವೇಟ್ ಮಿನಿಟ್ ಒಂದು ನಿಮಿಷ ಅಂತ ಹೇಳ್ತೀವಲ್ವಾ ಅದ್ರ ಬದಲು ವೇಟ್ ಮಿನಿಟ್ ಅನ್ನೋ ಬದಲು ಜಸ್ಟ್ ಸೆಕ್ ಅಂತ ಹೇಳ್ಬೋದು ಅಥವಾ ಹೋಲ್ಡ್ ಆನ್ ಎ ಸೆಕ್ ಅಂತ ಹೇಳ್ಬೋದು ಅಥವಾ ಹೋಲ್ಡ್ ಆನ್ ಎ ಸೆಕೆಂಡ್ ಅಂತಲೂ ಸಹ ಹೇಳ್ಬೋದು ಯೂಶಲಿ ಓಲ್ಡ್ ಆನ್ ಎ ಸೆಕ್ ಅಂತಾನೆ ಹೇಳ್ತಾರೆ ದೆನ್ ಒಂದು ಆಫೀಸ್ ಒಂದು ಸಿಚುವೇಶನ್ ಇದು ನೀತು ಅನ್ನೋ ಒಬ್ಬ ವ್ಯಕ್ತಿ ಏನು ಹೇಳ್ತಿದ್ದಾರೆ ಹ್ಯಾವ್ ಯು ಗಾಟ್ ದ ಫೋನ್ ನಂಬರ್ ಆಫ್ ಸೀತಾ ರೈಟ್ ಸೀತಾನ ನಂಬರ್ ನಂಬರು ನಿಮ್ಮ ಹತ್ರ ಇದೆಯಾ ಅನ್ನೋ ಮೀನಿಂಗ್ ಕೊಡುತ್ತೆ ಕೇಟ್ ಏನು ಹೇಳ್ತಿದ್ದಾರೆ ಅದಕ್ಕೆ ಜಸ್ಟ್ ಸಕ್ ಐ ವಿಲ್ ಗೆಟ್ ಇಟ್ ಫೈ ಯು ಓಕೆ ಇದೇ ಪ್ರಾಬಬ್ಲಿ ಹಾಗಾಗಿ ನಾನು ನಿಮಗೆ ಅದನ್ನು ತೆಕ್ಕೊಡ್ತೀನಿ ವೆಯ್ಟ್ ಅ ಮಿನಿಟ್ ಸೊ ಐ ವಿಲ್ ಹ್ಯಾವ್ ಟು ಸರ್ಚ್ ಇನ್ ಮೈ ಮೊಬೈಲ್ ಫೋನ್ ಆ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಅದಲ್ವಾ ಸಡನ್ನಾಗಿ ಕೇಳಿದರೆ ಯು ವಿಲ್ ಹ್ಯಾವ್ ಟು ಸರ್ಚ್ ಫಾರ್ ಇಟ್ ಅಲ್ವಾ ಸೊ ಹಾಗಾಗಿ ಹುಡುಕಿ ಕೊಡ್ತೇನೆ ಅನ್ನೋ ಒಂದು ಮೀನಿಂಗನ್ನು ಕೇಟ್ ಅವರ ಇಲ್ಲಿ ಕೊಡ್ತಾ ಇದೆ ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಲೆಟ್ ಮೀ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿದ್ರೆ ನಿಮಗೆ ಯಾರೊಬ್ಬರು ಏನೋ ಒಂದು ಮಾಹಿತಿ ಕೇಳಿರ್ತಾರೆ ಆ ಮಾಹಿತಿನ ಇನ್ನೊಂದೆಲ್ಲೋ ಕಡೆ ಹುಡುಕಿ ತಗೊಂಡು ಬರಬೇಕು ಆ ಟೈಮಲ್ಲಿ ನೀವೇನು ಹೇಳಬೇಕು ಸರ್ ನನಗೆ ಟೈಮ್ ಬೇಕು ನಾನು ಆ ಮಾಹಿತಿನ ಹುಡುಕಿ ನಿಮಗೆ ಹೇಳಬೇಕು ಅನ್ನೋ ಒಂದು ಮೀನಿಂಗಲ್ಲಿ ಹೇಳಬೇಕು ಸೊ ಆ ಅದ್ರ ಬದಲು ನೀವು ಫ್ರೇಸ್ ಏನನ್ನು ಬಳಸ್ಬೋದು ಲೆಟ್ ಮಿ ಗೆಟ್ ಬ್ಯಾಕ್ ಟು ಯು ಅಂಥೇಳಿ ಹೇಳ್ಬೋದು ಸೊ ಇಲ್ಲಿ ಕಾನ್ವರ್ಸೇಷನ್ ನೋಡಿ ಎಕ್ಸಾಂಪಲ್ ಕಾನ್ವರ್ಸೇಷನ್ ಟೆಲಿಫೋನ್ ಕಾಲ ಕ್ಯಾನ್ ಯು ಕನ್ಫರ್ಮ್ ದ ಲಿಸ್ಟ್ ಪ್ರೈಸ್ ಫಾರ್ ದೀಸ್ ಐಟಮ್ಸ್ ಟೆಲಿಫೋನ್ ಕಾಲರು ಫೋನ್ ಮಾಡಿದಾಗ ಏನು ಕೇಳ್ತಾ ಇದ್ದಾರೆ ಒಂದಷ್ಟು ಐಟಮ್ಸ್ ಹೇಳಿ ಅದರದ್ದು ಪ್ರೈಸ್ ಏನಿದೆ ಅಂತ ಹೇಳ್ಬೋದಾ ಅಂತ ಕೇಳ್ತಾ ಇದ್ದಾರೆ ಸೊ ಆಫೀಸ್ ವರ್ಕರ್ ಏನು ಹೇಳ್ತಿದ್ದಾರೆ ಲೆಟ್ ಮಿ ಗೆಟ್ ಬ್ಯಾಕ್ ಟು ಯು ಆನ್ ದ್ಯಾಟ್ ಸೊ ನಿಮ್ಮ ನಂಬರ್ ಕೊಡಿ ಆ ಒಂದು ಮೀನಿಂಗ್ ಕೊಡುತ್ತಿಲ್ಲ ಆ್ಯಕ್ಚುಲಿ ಸೊ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದು ನಿಮಗೆ ಹೇಳ್ತೀನಿ ಅಥವಾ ಹೋಲ್ಡ್ ಮಾಡಿ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದು ನಿಮಗೆ ಹೇಳ್ತೀನಿ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಮೂವಿ ಮಾಡ್ತಾರೆ ನೆಕ್ಸ್ಟ್ ಒನ್ ಹ್ಯಾವ್ ಯು ಗಾಟ್ ದ ಟೈಮ್ ಸೊ ವಾಟ್ ಟೈಮ್ ಇಸ್ ಇಟ್ ಅಂತ ಕೇಳೋ ಬದಲು ಹ್ಯಾವ್ ಯು ಗಾಟ್ ದ ಟೈಮ್ ಅಂತ ಕೇಳ್ಬೋದು ಟೈಮ್ ಎಷ್ಟು ಅಂತ ಕೇಳಬೇಕಾದ್ರೆ ಈ ರೀತಿ ಫ್ರೇಜನ್ನು ಸಹ ಬಳಸ್ಬೋದು ಹ್ಯಾವ್ ಯು ಗಾಟ್ ದ ಟೈಮ್ ಅಂಥೇಳಿ ಸೊ ಟ್ರೈನ್ ಸ್ಟೇಷನಲ್ಲಿ ಒಂದು ಡೈಲಾಗ್ ಇದು ಪ್ಯಾಸೆಂಜರನ್ನು ಹೇಳ್ತಾರೆ ಎಕ್ಸ್ಕ್ಯೂಸ್ ಮೀ ಹ್ಯಾವ್ ಯು ಗಾಟ್ ದ ಟೈಮ್ ಹ್ಯಾವ್ ಯು ಗಾಟ್ ದ ಟೈಮ್ ಅಂತ ಕೇಳಿದ್ರೆ ವಾಟ್ ಟೈಮ್ ಇಸ್ ಇಟ್ ಅನ್ನೋ ಒಂದು ಮೀನಿಂಗ್ ಕೊಡ್ತಾಯಿದೆ ಫಾರ್ ದ್ಯಾಟ್ ಪ್ಯಾಸೆಂಜರ್ ಟು ಇನ್ನೊಬ್ಬ ವ್ಯಕ್ತಿ ಏನು ಹೇಳ್ತಾರೆ ಯೆಸ್ ಇಟ್ಸ್ ಫೈವ್ ಟು ಸಿಕ್ಸ್ ಅಂದರೆ ಆರು ಗಂಟೆಗೆ ಐದು ನಿಮಿಷ ಇದೆ ಅನ್ನೋ ಒಂದು ಉತ್ತರನ ಕೊಡ್ತಾ ಇದ್ದಾರೆ ದೆನ್ ಟೈಮ್ ಹೇಗೆ ಹೇಳಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಪ್ರಾಪ್ರೇಟ್ ಅಥವಾ ಪ್ರಾಪರಾಗಿ ಗೊತ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ ಐ ಬಟನ್ ಕ್ಲಿಕ್ ಮಾಡಿ ಆ ವೀಡಿಯೋನ ನೋಡಿ ಹೇಗೆ ಕರೆಕ್ಟಾಗಿ ಟೈಮ್ ಹೇಳಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಇಲ್ಲಿ ಹ್ಯಾವ್ ಯು ಗಾಟ್ ದ ಟೈಮ್ ಅಂತೇಳಿದರೆ ಪ್ರಶ್ನೆ ರೈಟ್ ಸೊ ವಾಟ್ ಟೈಮ್ ಇಸ್ ಇಟ್ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ಈಗ ಎಷ್ಟು ಗಂಟೆ ಅಂತ ಕೇಳ್ತೀವಲ್ವಾ ಆ ಮೀನಿಂಗನ್ನು ಕೊಡುತ್ತೆ ಸೊ ನೆಕ್ಸ್ಟ್ ಒನ್ ಇಟ್ಸ್ ಜಸ್ಟ್ ಗಾನ್ ಅಂಥೇಳಿದರೆ ಯಾವುದೋ ಒಂದು ಟೈಮ್ ಬಗ್ಗೆ ರೆಫರ್ ಮಾಡಿ ಹೇಳೋ ಸಂದರ್ಭದಲ್ಲಿ ಹೇಳ್ತೀವಿ ಸೊ ಏನೋ ಒಂದು ಟ್ರೈನು ಈಗ ತಾನೇ ಪಾಸಾಯಿತು ಅಂತ ಹೇಳಬೇಕು ರೈಟ್ ಸೊ ಇಟ್ಸ್ ಜಸ್ಟ್ ಗಾನ್ ಅಂಥೇಳಿ ಟೈಮನ್ನ ರೆಫರ್ ಮಾಡಿ ಹೇಳೋ ಸಂದರ್ಭದಲ್ಲಿ ಹೇಳ್ತೀವಿ ಗೀತಾ ಹ್ಯಾವ್ ಯು ಗಾಟ್ ದ ಟೈಮ್ ಅಂಥೇಳಿದರೆ ಇಲ್ಲಿ ಎಸ್ಪೆಷಲಿ ಇಟ್ಸ್ ಜಸ್ಟ್ ಗಾನ್ ಅಂತ ಹೇಳಿ ನಾನು ಟ್ರೈನ್ ಏನು ಇದು ಕೊಟ್ಟಿದ್ದು ಎಕ್ಸಾಂಪಲ್ ಕೊಟ್ಟಿದ್ದು ಅದು ಆ್ಯಕ್ಚುಲಿ ಯೂಶುವಲ್ ಮೀನಿಂಗ್ ಆಗುತ್ತೆ ಆ್ಯಕ್ಚುಲಿ ದೆನ್ ಇಲ್ಲಿ ಟೈಮ್ ಬಗ್ಗೆ ಹೇಳಬೇಕಾದ್ರೆ ಗೀತ ಏನು ಹೇಳ್ತಾರೆ ಹ್ಯಾವ್ ಯು ಗಾಟ್ ದ ಟೈಮ್ ಹ್ಯಾವ್ ಯು ಗಾಟ್ ದ ಟೈಮ್ ಅಂತ ಹೇಳಿದರೆ ಟೈಮ್ ಎಷ್ಟು ಅನ್ನೋ ಮೀನಿಂಗನ್ನೇ ಕೊಡ್ತಾ ಇದೆ ಅಗೇನ್ ದೆನ್ ಸಂಗೀತ ಇದ್ದಾರೆ ಎಸ್ ಇಟ್ಸ್ ಜಸ್ಟ್ ಗಾನ್ ಫೈವ್ ಇಲ್ಲಿ ಇಟ್ಸ್ ಜಸ್ಟ್ ಗಾನ್ ಫೈವ್ ಥರ್ಟಿ ಅಂತ ಹೇಳಿದರೆ ಐದೂವರೆ ಆಯಿತು ಐದೂವರೆ ಮೇಲಾಯಿತು ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ಯೂಶುವಲಿ ಕನ್ನಡದಲ್ಲಿ ಹೇಗೆ ಹೇಳೋದಪ್ಪ ಅಂತ ಹೇಳಿದರೆ ನಾಲ್ಕೂವರೆ ಮೇಲಾಗಿರಬೇಕು ಅಂತ ಹೇಳ್ತೀವಿ ನೋಡಿ ಟೈಮ್ ಎಷ್ಟು ಅಂತ ಕೇಳಿದಾಗ ಏನು ಮೂರು ಮೂರು ಗಂಟೆ ಮೇಲಾಗಿದೆ ಮೂರು ಮೂರುವರೆ ಮೇಲಾಗಿದೆ ಅಂತ ಯೂಶುಯಲಿ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತೀವಲ್ವ ಆ ರೀತಿ ಮೀನಿಂಗನ್ನು ಇಟ್ಸ್ ಜಸ್ಟ್ ಗಾನ್ ಅನ್ನೋದು ಕೊಡುತ್ತೆ ಈ ಸಂಗೀತನ ಡೈಲಾಗಲ್ಲಿ ಏನಿದೆ ಎಸ್ ಇಟ್ಸ್ ಜಸ್ಟ್ ಗಾನ್ ಫೈವ್ ತರ್ಟಿ ಈ ತನೇ ಈ ಫೈವ್ ತರ್ಟಿ ಆಗೋಯ್ತು ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡ್ತಾ ಇದೆ ಫೈ ತರ್ಟಿ ಆಗಿ ಹೋಯಿತು ರೈಟ್ ನೆಕ್ಸ್ಟ್ ಬನ್ ಶಟಪ್ ಯಾರಾದರೂ ಬಾಯಿ ಮುಚ್ಚಿಸ್ಬೇಕಂತ ಹೇಳಿದರೆ ಶಟಪ್ ಕ್ಲೋಸ್ ಯುವರ್ ಮೌತ್ ಹಾ ಹಾ ರೈಟ್ ಸೊ ಶಟಪ್ ಅಂತ ಹೇಳಿ ಇಲ್ಲಿ ಬಳಸ್ಬೋದು ಸೊ ಟೂ ಬಾಯ್ಸ್ ಆರ್ಗ್ಯೂ ಮಾಡ್ತಾಯಿದ್ದಾರೆ ಇಬ್ರು ಹುಡುಗರು ಪ್ರೇಕ್ಷಿತ ಏನು ಹೇಳ್ತಾನೆ ಐ ಆಮ್ ಗೋಯಿಂಗ್ ಟು ಟೆಲ್ ಮದರ್ ದಟ್ ಯೂ ಸ್ಟೋಲ್ ದೋಸ್ ಸ್ವೀಟ್ಸು ಆ ಸ್ವೀಟ್ಸನ್ನು ನೀನು ಕದ್ದೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಕ್ಷಿತ ಹೇಳ್ತಾ ಇದ್ದಾನೆ ಅದಕ್ಕೆ ರಾಬರ್ಟ್ ಏನು ಹೇಳ್ತಾನೆ ಶಟಪ್ ಹ್ಞೂ ಹೇಳಬೇಡ ನಿಲ್ಲಿಸು ಹೇಳೋಕೆ ಹೋಗ್ಬೇಡ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಹಿಂಗ್ ಮಾಡ್ದೆ ನೆಕ್ಸ್ಟ್ ಒನ್ ಕೀಪ್ ದ ಚೇಂಜ್ ಸೊ ಯಾರಿಗಾದರೂ ಏನಾದರೂ ಶಾಪಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಆ್ಯಂಡ್ ದೆನ್ ನಿಮ್ಮ ಹತ್ರ ಚೇಂಜ್ ಇರೋದಿಲ್ಲ ಆ್ಯಕ್ಚುಲಿ ಸೊ ಏನೋ ಒಂದು ಟೆನ್ ಫಿಫ್ಟೀನ್ ರುಪೀಸ್ ಇರುತ್ತೆ ಅಂದ್ಕೊಳ್ಳೋಣ ಪ್ರಾಬಬ್ಲಿ ಅಥವಾ ಫೈವ್ ರುಪೀಸ್ ಚೇಂಜ್ ಇರೋದಿಲ್ಲ ಆ ಟೈಮಲ್ಲಿ ನಾವು ಉದಾರವಾಗಿರುವಂತಹ ನೀವು ಏನು ಮಾಡ್ಬೋದು ಕೀಪ್ ದ ಚೇಂಜ್ ಅಂದರೆ ಕೇ ಚೇಂಜನ್ನು ನೀವೇ ಇಟ್ಕೊಳ್ಳಿ ಅನ್ನೋ ಒಂದು ಮೀನಿಂಗಲ್ಲಿ ಹೇಳಬಹುದು ಸೊ ಇಲ್ಲಿ ಇನ್ನೇ ಶಾಪಿಂಗ್ ಮಾಲ್ ಶಾಪಿಂಗ್ ಮಾಲ್ ಏನಾಗ್ತಿದೆ ಬರ್ಮನ್ ಅನ್ನೋ ವ್ಯಕ್ತಿ

ಈ ಒಂದು ಫ್ರೇಸ್ನ ಬಳಸ್ಬೋದು ಐ ಆಮ್ ಅ ಬಿಟ್ ಟೈಡ್ ಅಪ್ ಅಂತೇಳಿ ಸ್ವಲ್ಪ ನನಗೆ ಬ್ಯುಸಿ ಆಗಿದೆ ಅಂಥೇಳಿ ನನಗೆ ಆಚೆಷೆ ಏನು ಮೂಮೆಂಟ್ ಇಲ್ಲ ಪ್ಲಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಆಮ್ ವೆರಿ ಬಿಸಿ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ಸೊ ಕನ್ವರ್ಸೇಷನ್ ಅಗೇನ್ ಚಂದನ್ ಅನ್ನೋ ವ್ಯಕ್ತಿ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್ ರಿಪೋರ್ಟ್ ಸೊ ಈ ರಿಪೋರ್ಟು ಆಗ್ತಿದೆ ನನಗೆ ಸೊ ನಿಮ್ಮ ನೀನು ಹೆಲ್ಪ್ ಮಾಡ್ಬೋದಾ ನನಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ಸೊ ನಂದನ್ ಹು ಈಸ್ ಆಲ್ಸೋ ಬಿಝಿ ಬಿಝಿ ಇದ್ದಾನೆ ಅವನೇನು ಹೇಳ್ತಾನೆ ಐ ಎಮ್ ಅ ಬಿಟ್ ಕೈಡ್ ಅಪ್ ಅಂತ ಹೇಳಿದರೆ ನಾನು ಸ್ವಲ್ಪ ಬಿಸಿ ಬಿಜಿ ಬಿಝಿ ಇದ್ದೀನಿ ಆಟ್ ದ ಮೂಮೆಂಟ್ ಈ ಮೂಮೆಂಟಲ್ಲಿ ನಾನು ಬಿಸಿ ಇದ್ದೀನಿ ಕ್ಯಾನ್ ಇಟ್ ವೆಯ್ಟ್ ಸೊ ಆ ರಿಪೋರ್ಟ್ ನೀನು ಸ್ವಲ್ಪ ಹೊತ್ತು ಆದಮೇಲೆ ಮಾಡಬಹುದಾ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡ್ತಾ ಇದೆ ನೆಕ್ಸ್ಟ್ ಒನ್ ಐ ಹ್ಯಾವ್ ಗಾಟ್ ಮೈ ಹ್ಯಾಂಡ್ಸ್ ಫುಲ್ ರೈಟ್ ಸೊ ಅಗೇನ್ ಬ್ಯುಸಿ ಇದ್ದೀನಿ ಈ ಮೂಮೆಂಟಲ್ಲಿ ಈ ಕ್ಷಣದಲ್ಲಿ ಈ ಟೈಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳೋಕ್ಕೆ ಇನ್ನೊಂದು ಫೇಸು ಐ ಹ್ಯಾವ್ ಗಾಟ್ ಮೈ ಹ್ಯಾಂಡ್ಸ್ ಫುಲ್ ರೈಟ್ ಕೈ ತುಂಬ ಕೆಲಸ ಇದೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ ಆ ರೀತಿ ಸೊ ದಯಾ ಅನ್ನೋ ವ್ಯಕ್ತಿ ಕೆನ್ ಐ ಗಿವ್ ಯು ದಿಸ್ ಪ್ರಾಜೆಕ್ಟ್ ಸಾಗರ್ ಸಾಗರ್ ಅನ್ನೋ ವ್ಯಕ್ತಿಗೆ ಈ ಪ್ರಾಜೆಕ್ಟ್ ನಿನಗೆ ನಿಡಲ ನಾನು ಏಕೆ ಏಕೆಂಥೇಳಿದರೆ ಕ್ಯಾನ್ ಯು ಡೂ ದಿಸ್ ಪ್ರಾಜೆಕ್ಟ್ ಅನ್ನೋ ಒಂದು ಮೀನಿಂಗಲ್ಲಿ ಕೇಳ್ತಾ ಇದ್ದಾನೆ ಬಟ್ ಸಾಗರ್ ಏನು ಹೇಳ್ತೇನೆ ವೆಲ್ ಐ ಹ್ಯಾವ್ ಗಾಟ್ ಮೈ ಹ್ಯಾಂಡ್ಸ್ ಫುಲ್ ವಿತ್ ದ ಅದರ್ ಒನ್ ಸೊ ಈಗಾಗಲೇ ಬೇರೆ ಪ್ರಾಜೆಕ್ಟ್ನಲ್ಲಿ ನಾನು ತುಂಬ ಬ್ಯುಸಿ ಇದ್ದೀನಿ ಅನ್ನೋ ಒಂದು ಮೀನಿಂಗನ್ನು ಹೇಳ್ಕೊಡ್ತಾಯಿದ್ದೆ ಸೊ ಕೈ ತುಂಬ ಕೆಲಸ ಇದೆ ಹೌದಲ್ವಾ ಅಂದರೆ ತುಂಬ ಬ್ಯುಸಿ ಇದ್ದೀನಿ ಐ ಹ್ಯಾವ್ ಗಾಟ್ ಮೈ ಹ್ಯಾಂಡ್ಸ್ ಫುಲ್ ನೆಕ್ಸ್ಟ್ ಒನ್ ಯೋರ್ ಟರ್ನ್ ಸೊ ಯೂಶಲಿ ಚೊಕೋಬಾರ್ ಆಡಬೇಕಾದ್ರೆ ಅಥವಾ ಅದರ್ ಥಿಂಗ್ ಡೈಸ್ ಆಡಬೇಕಾದ್ರೆ ರೈಟ್ಸು ಈಗ ನಿನ್ನ ಚಾನ್ಸ್ ಇದು ಅಥವಾ ಕೇರಮ್ ಆಡಬೇಕಾದ್ರೆ ಇವಾಗ ನಿನ್ನ ಚಾನ್ಸು ನೀನು ಆಡಬೇಕು ಅಂತ ಹೇಳ್ತೀವಲ್ವಾ ಸೊ ಆ ಒಂದು ಮೀನಿಂಗನ್ನು ಯುವ ಟರ್ನ್ ಅಂತ ಕೊಡುತ್ತೆ ಇಲ್ಲಿ ಸೊ ಒಬ್ಬ ಒಂದು ಮಗು ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ ಇಲ್ಲಿ ಸೊ ಹೂಸ್ ಟರ್ನ್ ಇಸ್ ಇಟ್ ನಾವು ಅಂತ ಕೇಳ್ತಾ ಇದ್ದಾನೆ ಮೊದಲನೇವನು ಈಗ ಯಾರು ಆಡಬೇಕು ಅಂತೇಳಿ ಪ್ರಾಬಬ್ಲಿ ಆ ಆಡೋ ಟೈಮಲ್ಲಿ ಹೊರಗಡೆ ಎಲ್ಲ ಹೋಗಿದ್ದೀನೋ ಆ ಮೂಮೆಂಟಿಗೆ ವಾಪಸ್ ಬರ್ತೇನೆ ನಾನು ಆಡಬೇಕಾ ನೀನು ಆಡಬೇಕಾ ಅಂತ ಕೇಳ್ತಾನೆ ರೈಟ್ಸ್ ಹೂಸ್ ಟರ್ನ್ ಇಸ್ ಇಟ್ ಅಂತ ಹೇಳಬೇಕಾದ್ರೆ ಇಟ್ಸ್ ಯುವರ್ ಟರ್ನ್ ಇಲ್ಲ ಈಗ ನೀನು ಆಡಬೇಕು ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ನೆಕ್ಸ್ಟ್ ಒನ್ ಯು ಗೋ ಫಸ್ಟ್ ಸೊ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಯಾರು ಫಸ್ಟ್ ಹೋಗ್ತಾರೆ ಲೆಟ್ಸ್ ಎ ಬ್ಯಾಟಿಂಗ್ ಆಡೋಕ್ಕೆ ರೈಟ್ ಒಂದು ಐದಾರು ಜನ ಇರ್ತಾರೆ ಯಾರು ಹೋಗಬೇಕು ಫಸ್ಟ್ ಸೊ ಯು ಗೋ ಫಸ್ಟ್ ಅಂತ ಹೇಳಿದರೆ ಯು ಗೋ ಆ್ಯಂಡ್ ಪ್ಲೇ ಆಯ್ತು ಫಸ್ಟ್ ಪ್ಲೇಸ್ ಫಸ್ಟ್ ಪ್ಲೇಸಲ್ಲಿ ಹೋಗಿ ಆಟ ಆಡು ಅಂಥೇಳಿ ಆ್ಯಂಡ್ ಆಲ್ಸೋ ಪ್ರಾಬಲಿ ಡೈಸ್ ಆಡಬೇಕಾದ್ರೆ ಇಲ್ಲಿ ಎಕ್ಸಾಂಪಲ್ ಸೇಮ್ ಇದೆ ಡೈಸ್ ಆಡಬೇಕಾದ್ರೆ ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತಲ್ವ ಸೊ ಯು ಗೋ ಫಸ್ಟ್ ಅಂತೇಳಿದರೆ ನೀನು ಫಸ್ಟ್ ಸ್ಟಾರ್ಟ್ ಮಾಡು ಅನ್ನೋ ಒಂದು ಮೀನಿಂಗ್ನ ಇಲ್ಲಿ ಕೊಡುತ್ತೆ ಸೇಮ್ ಥಿಂಗ್ ಅಲ್ವೇನೇನು ಹೇಳ್ತೇನೆ ಪ್ರಸಾದ್ ಯು ಗೋ ಫಸ್ಟ್ ಪ್ರಸಾದ್ ನೀನು ಸ್ಟಾರ್ಟ್ ಮಾಡು ಅಂಥೇಳಿ ಪ್ರಸಾದ್ ಓಕೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಗೇಮ್ ಫಸ್ಟ್ ಅಂತ ಹೇಳಿ ದೆನ್ ಟೈಮ್ಸ್ ಅಪ್ ಸಮಯ ಆಗೋಯ್ತು ಅನ್ನೋ ಒಂದು ಮೀನಿಂಗು ಇಲ್ಲಿ ಕೊಡುತ್ತೆ ಸೊ ಮೇ ದಿ ಟೈಮ್ ಫಾರ್ ಆನ್ ಆಕ್ಟಿವಿಟಿ ಫಿನಿಷಸ್ ಒಂದೊಂದು ಆಕ್ಟಿವಿಟಿಗೆ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ ಒಂದು ಆಫ್ ಆನ್ ಅವರ್ ಇರುತ್ತೆ ಅಂದ್ಕೊಳ್ಳೋಣ ಆಫ್ ಆನ್ ಅವರ್ ಮುಗಿದ ತಕ್ಷಣ ಟೈಮ್ಸ್ ಅಪ್ ಅಂತ ಹೇಳ್ಬೋದು ಯೂಶ್ವಲಿ ಎಕ್ಸಾಮ್ಸಲ್ಲಿ ತ್ರೀ ಅವರ್ಸ್ ಇರುತ್ತಲ್ಲ ಸೊ ತ್ರೀ ಅವರ್ಸ್ ಆಗ್ತಾ ಇದ್ದಂಗೆ ಬೆಲ್ ಆಗ್ತಾ ಇದ್ದಂಗೆ ಟೈಮ್ಸ್ ಅಪ್ ಅಂತ ಹೇಳ್ತಾರೆ ಅಂದರೆ ಟೈಮ್ ಆಗೋಯ್ತು ಅಂತೇಳಿ ಸೊ ಆ ಒಂದು ಮೀನಿಂಗನ್ನು ಅಲ್ಲಿ ಕೊಡುತ್ತೆ ಆ ಫ್ರೈಸು ಒಂದು ಗೇಮ್ ಇದು ಇನ್ ಎ ಗೇಮ್ ವಿನ್ ಅ ಪ್ಲೇಯರ್ ಹ್ಯಾಸ್ ಅ ಲಿಮಿಟೆಡ್ ಟೈಮ್ ಟು ಆನ್ಸರ್ ಅ ಕ್ವಶನ್ ರೈಟ್ ಸೊ ಒಂದು ಕ್ವಶನನ್ನು ಆನ್ಸರ್ ಮಾಡೋಕ್ಕೆ ಒಂದು ಲಿಮಿಟೆಡ್ ಟೈಮ್ ಇದೆ ಆ ಒಂದು ಆಟಗಾರನಿಗೆ ಪ್ಲೇಯರ್ಗೆ ಸೊ ಆ ಟೈಮಲ್ಲಿ ಏನಾಗ್ತಿದೆ ಪ್ಲೇಯರ್ ಒನ್ ಏನು ಹೇಳ್ತೀನಿ ಓಕೆ ಚಂದ್ರ ಟೈಮ್ಸ್ ಅಪ್ ವಾಟ್ಸ್ ಯುವರ್ ಆನ್ಸ ರೈಟ್ ಸೊ ಪ್ಲೇಯರ್ ಒನ್ನು ದೇರ್ ಆರ್ ಪ್ರಾಬ್ಲಿ ಟು ಪ್ಲೇಯರ್ಸ್ ಆಟ ಆ ಇಬ್ಬರು ಪ್ಲೇಯರ್ಸಲ್ಲಿ ಒಬ್ಬ ಪ್ಲೇಯರ್ ಒಂದು ಪ್ರಶ್ನೆ ಕೇಳಿದ್ದಾನೆ ಒಂದಷ್ಟು ಟೈಮ್ ಕೊಟ್ಟಿದ್ದಾನೆ ಟೈಮ್ ಆಯಿತು ನಿನ್ನ ಉತ್ತರ ಏನು ಅಂತ ಕೇಳ್ತಿದ್ದಾನೆ ದೆನ್ ಚಂದ್ರ ಏನು ಹೇಳ್ತೇನೆ ಸೊ ಅವನೇ ಅವನು ಉತ್ತರ ಉತ್ತರ ಇದ್ದಾನೆ ಐ ಆಮ್ ಗೋಯಿಂಗ್ ಟು ಸೆ ಏಯ್ಟೀನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಎರಡು ರೀತಿಯಲ್ಲಿ ಹೇಳ್ಬೋದು ಏಯ್ಟೀನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ತೌಸಂಡ್ ಏಯ್ಟ್ ಆ್ಯಂಡ್ ಟ್ವೆಲ್ ಸೊ ಯಾವುದೋ ಇಸ್ವಿಗೆ ರಿಲೇಟೆಡ್ ರಿಲೇಟಾಗಿರುವಂಥ ಪ್ರಶ್ನೆ ಇರಬಹುದೇನೋ ಅವ್ನು ಕೇಳಿರೋದು ಸೊ ಹಾಗಾಗಿ ಅವನಲ್ಲಿ ಆ ಉತ್ತರನ ಕೊಡ್ತಾ ಇದ್ದಾನೆ ದೆನ್ ಲೇಡೀಸ್ ಫಸ್ಟ್ ಸೊ ಯೂಶ್ವಲಿ ಇದನ್ನು ನೀವು ಕೇಳೇ ಇರ್ತೀರಾ ಲೇಡೀಸ್ ಫಸ್ಟ್ ಅಂತೇಳಿದರೆ ಮಹಿಳೆಯರಿಗೆ ಅವಕಾಶ ಕೊಡೋ ಅಂಥದ್ದು ಸೊ ಕೆಲವೊಂದು ಸಲ ಇನ್ನು ಗೇ ಅದೊಂದು ಗೇಮ್ ಆಡಬೇಕಾಗಿರುತ್ತೆ ಪ್ರಾಬಬ್ಲಿ ಸೊ ನೀವೇ ಫಸ್ಟ್ ಆಡಿ ಲೇಡೀಸ್ ಫಸ್ಟ್ ಅಂಥೇಳಿ ರೈಟ್ ಸೊ ಮಹಿಳೆಯರಿಗೆ ಫಸ್ಟ್ ಅವಕಾಶ ಕೊಡೋವಂಥದ್ದು ಇಲ್ಲಿ ಸೊ ಪೊಲೈಟ್ನೆ ತೋರಿಸ್ ಪೊಲೈಟ್ನೆಸ್ ತೋರಿಸುತ್ತೆ ಪ್ಲಸ್ ಜೆಂಟ್ಲ್ ಮ್ಯಾನ್ಲಿನೆಸ್ಸನ್ನು ತೋರಿಸುತ್ತೆ ಯಾವಾಗಲೂ ಲೇಡೀಸ್ ಫಸ್ಟ್ ಅಂತ ಯಾವ ಯಾವಾಗಲೂ ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಜೆಂಟ್ಲಿ ಮ್ಯಾನ್ಲಿನೆಸ್ಸನ್ನು ತೋರಿಸುತ್ತೆ ಆಲ್ಸೋ ಯು ಆರ್ ಇಂಪ್ರೆಸ್ಸಿಂಗ್ ರೈಟ್ ದೆನ್ ರಂಗು ಹೇಳ್ತೇನೆ ಓಕೆ ಲೇಡೀಸ್ ಫಸ್ಟ್ ಅಂತ ಜಿಲ್ಲು ಅ ಗರ್ಲ್ ಹೇಳ್ತಿದ್ದಾಳೆ ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಮೂನ್ ರೈಟ್ ಸೊ ಅವಳು ಕ್ವಶನ್ ಕೇಳ್ತಾ ಇದ್ದಾಳೆ ರೈಟ್ ಸೊ ಇದು ಒಂದು ಕಾಮಿಕಲ್ ರೀತಿಯಲ್ಲಿ ಕಾಮಿಡಿ ರೀತಿಯಲ್ಲಿ ಆಗ್ತಾ ಇರೋದು ಸೊ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತ ತುಂಬ ಯೂಸ್ಟು ಇಟ್ಟಾಗ್ಬಿಟ್ಟಿದ್ದೀವಿ ಮಹಿಳೆಯರಿಗೆ ಒಂದು ಅವಕಾಶ ಕೊಡಬೇಕಂತೇಳಿ ಕೆಲವೊಂದು ಸಲ ಕಾಮಿಕಲ್ ಅದನ್ನು ಬಳಸ್ತಾರೆ ಕಾಮಿಡಿಯಾಗೂನು ದೆನ್ ಏನು ಹೇಳ್ತೀನಿ ಪ್ರಶ್ನೆ ಮಾಡೋ ಟೈಮಲ್ಲಿ ಬಂದಾಗ ಸ್ವಲ್ಪ ಟಫ್ ಕ್ವಶನ್ ಟಫ್ ಸಿಚುವೇಷನ್ಸ್ ಬಂದಾಗ ಏನಾಗುತ್ತೆ ಲೇಡೀಸ್ ಫಸ್ಟ್ ಅಲ್ವಾ ನೀವೇ ಫಸ್ಟ್ ಮಾಡಿಬಿಡಿ ಅಂತೇಳಿ ರೈಟ್ ಸೊ ಕಾಮಿಕಲ್ ಆಗು ಸಹ ಅದನ್ನು ಬಳಸ್ತಾ ಇದ್ದಾರೆ ಸೊ ಸೇಮ್ ಥಿಂಗ್ ಹಿಯರ್ ದಾಟ್ಸ್ ಎನ್ ಈಸಿ ಕ್ವಶನ್ ಸೊ ಈಸಿ ಕ್ವಶನಲ್ಲಿ ನೀವು ಕೇಳ್ತಾ ಅಂತ ರಂಗು ರಿಪ್ಲೈ ಮಾಡ್ತಾ ಇದ್ದಾನೆ ಸೊ ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಮೂನ್ ಸೊ ಫಸ್ಟ್ ಯಾರು ಚಂದ್ರನ ಮೇಲೆ ನಡೆಯೋ ಅಂತ ಹೇಳಿ ಜಿಲ್ಲು ಪ್ರಶ್ನೆ ಅದಕ್ಕೆ ಈಸಿ ಕ್ವಶನ್ ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಸೊ ದೆರ್ ಮಸ್ಟ್ ಬಿ ಸಮ್ ಕಾನ್ ಏನೋ ಏನು ಕಾಂಪಿಟೇಷನ್ ಏನೋ ಒಂದು ಕಾಂಪಿಟೇಷನ್ ರೀತಿ ಅಥವಾ ಒಂದು ಗೇಮ್ ಏನೋ ಆಡ್ತಾ ಇರ್ಬೋದು ರಂಗು ಮತ್ತು ಜಿಲ್ಲು ಸೊ ಆ ಕಾನ್ವರ್ಸೇಷನ್ನಲ್ಲಿ ಲೇಡೀಸ್ ಫಸ್ಟ್ ಅಂತೇಳಿ ಇವನು ಕಾಮಿಕಲ್ ಆಗಿ ಕಾಮಿಡಿಯಾಗಿ ಹೇಳ್ತಾನೆ ಬಟ್ ಸ್ಟಿಲ್ ಲೇಡೀಸ್ ಫಸ್ಟ್ ಅಂಥೇಳಿ ಮಹಿಳೆಯರಿಗೆ ಫಸ್ಟ್ ಅವಕಾಶ ಕೊಡ್ತೀವಲ್ವ ಆ ಟೈಮಲ್ಲಿ ಬಳಸ್ಬೋದು ರೈಟ್ ನೆಕ್ಸ್ಟ್ ಒನ್ ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಇಟ್ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತಪ್ಪ ಅಂತ ಹೇಳಿದರೆ ನೀವು ಥ್ಯಾಂಕ್ಸ್ ಹೇಳಬೇಕು ರೈಟ್ ಸೊ ಆ ಟೈಮಲ್ಲಿ ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಅಥವಾ ನೀವೇನೋ ನಿಮ್ಮ ಫ್ರೆಂಡ್ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ ನಿಮಗೆ ಖುಷಿ ಆಗ್ಬಿಡುತ್ತೆ ನಿಮಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳಬೇಕು ಹೆಂಗೆ ಹೇಳ್ತೀರಾ ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಐ ರಿಯಲಿ ಅಪ್ರಿಷಿಯೇಟ್ ಇಟ್ ಅಂತ ಹೇಳ್ಬೋದು ಅವರ ಸಹಾಯನ ನೀವು ಅಲ್ಲಿ ಥ್ಯಾಂಕ್ಸ್ ಹೇಳ್ಬೋದು ರೈಟ್ ಸೊ ಅವರ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳ್ಬೋದು ದೆನ್ ಆಲ್ಸೋ ಮನಸ್ಪೂರ್ವಕವಾಗಿ ಹಾರ್ಟ್ ಫೆಲ್ಟ್ ಆಗಿ ಹೇಳುವಂತಹ ವರ್ಡಿಂಗ್ಸ್ ಇದು ಫ್ರೇಸ್ ಇದು ಸೊ ಐ ರಿಯಲಿ ಅಪ್ರಿಷಿಯೇಟ್ ದಾಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ ಸೊ ಆ ಒಂದು ಕನೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುಲಿ ದೆನ್ ದಟ್ ಸೋ ಕೈಂಡ್ ಆಫ್ ಯು ಅಗೇನ್ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ದೆನ್ ಕೈಂಡ್ನೆಸ್ನ ತೋರಿಸಿದ್ದಾರೆ ಪ್ರಾಬಬ್ಲಿ ರೈಟ್ ಸೊ ಆ ಟೈಮಲ್ಲಿ ನೀವೇನು ಹೇಳ್ಬೋದು ದಟ್ಸ್ ಓ ಕೈಂಡ್ ಆಫ್ ಯು ಅಂತ ಹೇಳ್ಬಿಟ್ಟು ಸೊ ಉದಾರವಾಗಿ ಏನೋ ಒಬ್ರು ಯಾರೋ ಒಂದು ದಾನ ಮಾಡಿರ್ಬೋದು ಆ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ತುಂಬ ಟಫ್ ಸಿಚುವೇಶನ್ ಆ ಸಿಚುವೇಷನಲ್ಲಿ ನಿಮಗೆ ಅವರು ಹೆಲ್ಪ್ ಮಾಡಿರ್ಬೋದು ಸೊ ಆ ಟೈಮಲ್ಲಿ ಸೋ ಕೈಂಡ್ ಆಫ್ ಯು ಅಂತ ಹೇಳಿಬಿಟ್ಟು ನೀವು ಫ್ರೇಸನ್ನು ಬಳಸಬಹುದು ನೆಕ್ಸ್ಟ್ ಒನ್ ಯು ಆರ್ ಮೋಸ್ಟ್ ವೆಲ್ಕಮ್ ಸೊ ಯಾರು ನಿಮಗೆ ಥ್ಯಾಂಕ್ಸ್ ಹೇಳ್ತಾರಲ್ವಾ ಐ ಅಪ್ರಿಷಿಯೇಟ್ ಅಥವಾ ದಟ್ಸ್ ಸೊ ಕೈಂಡ್ ಆಫ್ ಯು ಅಂತ ಏನಾದ್ರು ಹೇಳಿದಾಗ ಹೇಗೆ ನೀವು ಅವರಿಗೆ ವೆಲ್ಕಮ್ ಹೇಳ್ಬೋದು ಅಥವಾ ಹೇಗೆ ಅವರಿಗೆ ರಿಪ್ಲೈ ಮಾಡ್ಬೋದು ಹೇಳಿದರೆ ಯು ಆರ್ ಮೋಸ್ಟ್ ವೆಲ್ಕಮ್ ಸೊ ನೋಟ್ ಅ ಪ್ರಾಬ್ಲಮ್ ಮತ್ತು ಮತ್ತೆ ನಿಮಗೆ ನಾನು ಹೆಲ್ಪ್ ಮಾಡುವ ಬಲ್ಲೆ ಅಂಥೇಳಿ ಅಂತ ನಂಡ್ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಇದರ ಅರ್ಥ ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದರೆ ಆ ಸಹಾಯನ ನಾನು ಮಾಡಿದ್ದಕ್ಕೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಸೊ ಐ ವಾಸ್ ವೆರಿ ಗುಡ್ ಐ ಇನ್ ಫ್ಯಾಕ್ಟ್ ಐ ವಾಸ್ ಪ್ಲೀಸ್ ಟು ಡೂ ಇಟ್ ನನಗೆ ಖುಷಿ ಆಯಿತು ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂಥೇಳಿ ಆ ಒಂದು ಮೀನಿಂಗನ್ನು ಅದರ್ ಮೀನಿಂಗ್ಸನ್ನು ಸಹ ಕೊಡುತ್ತೆ ದೆನ್ ಯು ಆರ್ ಮೋಸ್ಟ್ ವೆಲ್ಕಮ್ ಅಥವಾ ವೆಲ್ಕಮ್ ಅಥವಾ ಥ್ಯಾಂಕ್ಸ್ ಥ್ಯಾಂಕ್ ಯು ಇವೆಲ್ಲವೂ ನಾವು ಫಾರ್ಮಲ್ ಸಿಚುವೇಷನಲ್ಲಿ ಬಳಸ್ತೀವಿ ಸೊ ಫಾರ್ಮಲ್ ಸಿಚುವೇಶನ್ ಅಂತ ಹೇಳಿದ್ರೇನು ಇನ್ಫಾರ್ಮಲ್ ಸಿಚುವೇಶನ್ ಅಂತ ಹೇಳಿದ್ರೇನು ನಮ್ಮ ಚಾನೆಲ್ ವೀಡಿಯೋಸ್ನ ನೋಡ್ತಾ ಇರಿ ಸಾಕಷ್ಟು ಈ ರೀತಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಹೇಳ್ತಾನೆ ಹೋಗ್ತೀನಿ ಆ್ಯಂಡ್ ದೆನ್ ಈ ಟೈಟ್ಲ್ ಇರ್ಬೋದು ಅಥವಾ ತಮ್ನಲ್ಲಿ ಇರ್ಬೋದು ಅದ್ರ ಮೇಲಿರೋ ಅಂಥದ್ದು ಅಷ್ಟೇ ನಾನು ಡಿಸ್ಕಸ್ ಮಾಡಲ್ಲ ಯೂಶಲಿ ಇನ್ಸ್ ಆ್ಯಂಡ್ ಔಟ್ಸ್ ಚಿಕ್ಕ ಚಿಕ್ಕ ವಿಚಾರಗಳು ಎಲ್ಲೆಲ್ಲಿ ಹೇಳ್ಬೋದು ಅದೆಲ್ಲ ನಮ್ಮ ಚಾನಲಿಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ದಾಟ್ ವೇ ಐ ಥಿಂಕ್ ಇಟ್ ಹೆಲ್ಪ್ಸ್ ಯು ಆರ್ ಲಾಟ್ ಟು ಹೆಲ್ಪ್ ಸೊ ಲಾಟ್ ಟು ಲರ್ನ್ ಕಲಿಯೋಕೆ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ ಸೊ ಹಾಗಾಗಿ ಫಾರ್ಮಲ್ ಸಿಚುವೇಶನ್ ಅಂತ ಹೇಳಿದರೆ ಸ್ಟ್ರೇಂಜರ್ಸ್ ಇರ್ಬೋದು ಆಫೀಸ್ ಸ್ಕೂಲ್ ಈ ರೀತಿ ಸಿಚುವೇಶನ್ಗಳೆಲ್ಲ ಫಾರ್ಮಲ್ ಸಿಚುವೇಶನ್ ಆಗುತ್ತೆ ಇನ್ಫಾರ್ಮಲ್ ಸಿಚುವೇಶನ್ ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕ್ಲೋಸ್ ರಿಲೇಷನ್ಶಿಪ್ಸ್ ಪರ್ಸ್ನಲ್ ರಿಲೇಷನ್ಶಿಪ್ಸ್ ಇರುತ್ತಲ್ಲ ಅದು ಇನ್ಫಾರ್ಮಲ್ ಸಿಚುವೇಷನ್ಸ್ ಆಗುತ್ತೆ ದೆನ್ ನೆಕ್ಸ್ಟ್ ಒನ್ ಮೈ ಪ್ಲಜಾ ಪ್ಲಜಾ ಸೊ ನಿಮಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳಿದಾಗ ಅವರಿಗೆ ಉತ್ತರವಾಗಿ ಮೈ ಪ್ಲೆಜಾ ಪ್ಲಜರ್ ಅಂತ ಹೇಳಿದರೆ ನಾನು ನಿನಗೆ ಹೆಲ್ಪ್ ಮಾಡದೇ ಇಲ್ಲ ಸೊ ನಾಟ್ ಅ ಪ್ರಾಬ್ಲಮ್ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಟಾಪ್ ಆಫ್ ದ್ಯಾಟ್ ನನಗೆ ಇನ್ಫ್ಯಾಕ್ಟ್ ಖುಷಿ ಆಯಿತು ರೈಟ್ ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಹೆಲ್ಪ್ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ದೆನ್ ಎನಿ ಟೈಮ್ ಸೊ ಥ್ಯಾಂಕ್ಸ್ ಹೇಳಿದಾಗ ನೀವು ಅದಕ್ಕೆ ರಿಪ್ಲೈ ಆಗಿ ವೆಲ್ಕಮ್ ಅಂತ ಹೇಳ್ತೀವಲ್ವ ಅಥವಾ ಯುವರ್ ವೆಲ್ಕಮ್ ಅಂತ ಹೇಳ್ತೀರಲ್ಲ ಯೂಶ್ವಲಿ ಅದ್ರ ಬದಲು ಎನಿ ಟೈಮ್ ಅಂತಲೂ ಸಹ ನೀವು ಫ್ರೇಸನ್ನು ಬಳಸ್ಬಹುದು ದೆನ್ ನೀವು ಯಾರಾದರೂ ಪ್ರಶ್ನೆ ಕೇಳಬೇಕು ರೈಟ್ ಸೊ ಡೂ ಯು ಹ್ಯಾವ್ ಎನಿ ಕ್ಲೂಸ್ ಐಡಿಯಾಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ ಬಗ್ಗೆ ಮಾಹಿತಿ ಬಗ್ಗೆ ಅಥವಾ ಯಾವುದೋ ಒಂದು ವರ್ಕ್ ಮಾಡೋಕ್ಕೆ ಏನಾದರೂ ಐಡಿಯಾ ಇದೆ ನಿನಗೆ ಈ ಕೆಲಸ ಮಾಡೋಕ್ಕೆ ಅಂತ ಕೇಳಬೇಕು ಆ ಟೈಮಲ್ಲಿ ಈ ರೀತಿ ಫ್ರೇಸನ್ನು ಬಳಸಬಹುದು ಕಂಟಿನ್ಯೂ ಮಾಡಬೇಕಾದ್ರೆ ಆ್ಯಕ್ಚುಲಿ ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಹೌ ಟು ಪ್ಲೇ ಡೈಸ್ ರೈಟ್ ಹೌ ಟು ಫಿಲ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಪ್ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅನ್ನೋದಕ್ಕೆ ಏನಾದ್ರು ನಿನಗೆ ಗೊತ್ತಾ ಈ ರೀತಿಯಾಗಿ ರೈಟ್ ಸೊ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ ಡು ಯು ಹ್ಯಾವ್ ಎನಿ ಕ್ಲೂಸ್ ವೇ ದ ಸೂಪರ್ ಮಾರ್ಕೆಟ್ ಈಸ್ ಸೂಪರ್ ಮಾರ್ಕೆಟ್ ಎಲ್ಲಿದೆ ಅನ್ನೋದು ನಿನಗೇನಾದ್ರು ಗೊತ್ತಾ ಡು ಯು ಹ್ಯಾವ್ ಎನಿ ಐಡಿಯಾಸ್ ಆಫ್ ಹೌ ವಿ ಕ್ಯಾನ್ ಚೇಂಜ್ ಅವರ್ ಬುಕ್ಕಿಂಗ್ ರೈಟ್ ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಮಾಡಾಗಿದೆ ಈಗಾಗಲೇ ಅದನ್ನು ಚೇಂಜ್ ಮಾಡಬೇಕು ಪ್ರಾಬಬ್ಲಿ ಡೇಟ್ ಚೇಂಜ್ ಮಾಡಬೇಕು ಅಥವಾ ಬರ್ತ್ ಚೇಂಜ್ ಮಾಡಬೇಕು ರೈಟ್ ಸೊ ಹೇಗೆ ಚೇಂಜ್ ಮಾಡ್ಬೋದು ಬರ್ತ್ ಅಂತೇಳಿದರೆ ಕ್ಲಾಸ್ ಇರುತ್ತಲ್ಲ ಆಮೇಲೆ ಏನು ಸ್ಲೀಪರ್ ಕೋಚ್ ಇರುತ್ತೆ ಅಥವಾ ಕೂತ್ಕೊಂಡು ಹೋಗೋಕ್ಕಿರುತ್ತೆ ರೈಟ್ ಸೊ ಈ ರೀತಿಯಾಗಿ ಸೊ ಹೇಗೆ ಚೇಂಜ್ ಮಾಡ್ಬೋದು ಅಂದರೆ ನಿನಗೆ ಏನಾದ್ರು ಐಡಿಯಾ ಇದೆಯಾ ಅನ್ನೋ ಒಂದು ಮೀನಿಂಗನ್ನು ಸೆಕೆಂಡ್ ಎಕ್ಸಾಂಪಲ್ ಇದೆಯಲ್ಲ ಅದು ಕೊಡುತ್ತೆ ಥರ್ಡ್ ಒನ್ ಡು ಯು ಹ್ಯಾವ್ ಎನಿ ಕ್ಲೂಸ್ ವೆನ್ ಅವರ್ ಲೆಸನ್ಸ್ ಸ್ಟಾರ್ಟ್ ಸೊ ನಮ್ಮ ಪಾಠಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಏನೋ ಏನಾದ್ರು ಐಡಿಯಾ ಇದೆಯಾ ಏನಾದ್ರು ಕ್ಲೂ ಇದೆಯಾ ಅನ್ನೋ ಒಂದು ಮೀನಿಂಗನ್ನು ಲಾಸ್ಟ್ ಸೆಂಟೆನ್ಸ್ ಕೊಡುತ್ತೆ ನೆಕ್ಸ್ಟ್ ಒನ್ ಅದಕ್ಕೆ ರಿಪ್ಲೈ ಆಗಿ ನೀವು ಐಡಿಯಾ ಇದೆ ಅಂತ ಹೇಳಿದರೆ ಇದೆ ಅಂತ ಹೇಳ್ತೀರಾ ಬಟ್ ಇಲ್ಲ ಅಂತ ಹೇಳಿದರೆ ಐ ಹ್ಯಾವ್ ನೋ ಐಡಿಯಾ ಅಂತ ಹೇಳ್ತೀರಾ ಏನೋ ಐಡಿಯಾ ಇಲ್ಲಪ್ಪ ಏನು ಕ್ಲೂ ಇಲ್ಲಪ್ಪ ಏನೂ ಗೊತ್ತಿಲ್ಲ ನನಗೂ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಐ ಹ್ಯಾವೆಂಟ್ ಗಾಟ್ ಎನಿ ಐಡಿಯಾ ಸೊ ಏನೂ ಐಡಿಯಾ ಇಲ್ಲ ನನಗೆ ಅನ್ನೋ ಒಂದು ಮೀನಿಂಗನ್ನು ಅಲ್ಲಿ ಕೊಡುತ್ತೆ ಸೊ ಯಾರಾದರೂ ಬಂದು ಕ್ಲೂ ಇದೆಯಾ ಏನಾರು ಐಡಿಯಾ ಇದೆಯೇನಪ್ಪ ನಿನಗೆ ಹೇಗೆ ಮಾಡೋದು ಅಂತ ಹೇಳಿದರೆ ಅದಕ್ಕೆ ರಿಪ್ಲೈ ಆಗಿ ನೋ ಐ ಹ್ಯಾವ್ ನೋ ಐಡಿಯಾ ಅಥವಾ ಐ ಹ್ಯಾವಂಟ್ ಗಾಟ್ ಎನಿ ಐಡಿಯಾ ಅಂತ ಹೇಳಿ ನೀವು ರಿಪ್ಲೈ ಮಾಡಬಹುದು ನೆಕ್ಸ್ಟ್ ಒನ್ ಅಗೇನ್ ಹ್ಯಾವಂಟ್ ಗಾಟ್ ಅ ಕ್ಲೂ ಕೇಳಿದರೆ ಬಂದು ನಿಮಗೆ ನೋ ಐ ಹ್ಯಾವಂಟ್ ಗಾಟ್ ಅ ಕ್ಲೂ ಅಂತಲೂ ಸಹ ಹೇಳ್ಬೋದು ಸೊ ಐಡಿಯಾ ಇಲ್ಲ ಅನ್ನೋ ಮೀನಿಂಗ್ ಅನ್ನು ಸಹ ಈ ಒಂದು ಫ್ರೇಸ್ ಕೊಡುತ್ತೆ ಅಗೇನ್ ಸೊ ನೆಕ್ಸ್ಟ್ ಒನ್ ಕೆಲವೊಂದು ಸಲ ಯಾರಾದರೂ ಒಬ್ಬರು ರೈಟ್ ಆನ್ಸರ್ ಕೊಟ್ಟಿದರೆ ಅಥವಾ ನಿಮ್ಮ ಥಾಟ್ಸು ಅವರ ಥಾಟ್ಸ್ ಜೊತೆ ಕನೆಕ್ಷನ್ ಆಗ್ತಾಯಿದ್ರೆ ರೈಟ್ ಇನ್ಕಂಕ್ ಇನ್ಕಲ್ಕೇಟ್ ಅಂತ ಹೇಳ್ತೀವಿ ಅಥವಾ ಏನೋ ಮ್ಯಾಚಿಂಗ್ ಆಗ್ತಾ ಇತ್ತು ಅಂತ ಹೇಳಿದರೆ ಆ ಟೈಮಲ್ಲಿ ನೀವೆಲ್ಲ ಈ ರೀತಿ ಒಂದು ಫ್ರಿಜಸ್ನ ಬಳಸ್ಬೋದು ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಸೇಯಿಂಗ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ರೈಟ್ ಅಗೇನ್ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಅಥವಾ ಸಿಂಪ್ಲಿ ಅಬ್ಸಲ್ಯೂಟ್ಲಿ ಅಂಥೇಳಿ ಸುಮ್ಮನಾಗ್ಬಿಡ್ಬೋದು ದೆನ್ ದಟ್ ಸೊ ಟ್ರೂ ರೈಟ್ ನೀವೇನು ಹೇಳ್ತಿದ್ರೆ ಅದು ತುಂಬ ನೈಜವಾಗಿದೆ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ದಟ್ ಸೊ ರೈಟ್ ಕರೆಕ್ಟ್ ಆಗಿದೆ ನೀವು ಹೇಳ್ತಾ ಇರೋದು ಯು ಆರ್ ಸೊ ರೈಟ್ ನೀವು ಕರೆಕ್ಟಾಗಿದ್ದೀರಾ ನಿಮ್ಮ ಆ್ಯನ್ಸರಲ್ಲಿ ನಿಮ್ಮ ಎಕ್ಸ್ಪ್ಲನೇಷನಲ್ಲಿ ನಿಮ್ಮ ಐಡಿಯಾಸು ನಿಮ್ಮ ಆ್ಯನ್ಸರು ಕರೆಕ್ಟಾಗಿದೆ ಯು ಆರ್ ರೈಟ್ ಸೊ ಈ ರೀತಿ ಎಲ್ಲ ಒಂದು ಫ್ರೇಸಸನ್ನು ಯಾರೋ ಒಬ್ಬ ವ್ಯಕ್ತಿ ಒಂದು ಸೂಕ್ತವಾಗಿರೋ ಆನ್ಸರ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಅಥವಾ ನಿಮ್ಮ ಥಾಟ್ಸ್ ಅವರ ಥಾಟ್ಸು ಹೊಂದುತ್ತಾ ಇದೆ ಅಂತ ಹೇಳಿದರೆ ಅವೆಲ್ಲ ಟೈಮಲ್ಲಿ ಈ ರೀತಿಯಾಗಿ ಒಂದು ರೀತಿ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಫ್ರೇಸಸ್ನ ಬಳಸ್ಬೋದು ನೆಕ್ಸ್ಟ್ ಒನ್ ಐ ಹಂಡ್ರೆಡ್ ಪರ್ಸೆಂಟ್ ಅಗ್ರಿ ಅಂಥೇಳಿದರೆ ನೀವು ಯಾರೋ ಒಬ್ಬರು ಥಾಟ್ಸ್ಗೆ ಕಂಪ್ಲೀಟಾಗಿ ಅಗ್ರಿ ಆಗ್ತಾ ಇದ್ದೀರಾ ಸೊ ಏನೂ ಆಪೋಸೇ ಇಲ್ಲ ನೀವು ಮಾತಾಡೋಕ್ಕೆ ಆ್ಯಂಡ್ ದೆನ್ ಅವರ ಐಡಿಯಾಸು ನಿಮ್ಮ ಐಡಿಯಾಸು ಕರೆಕ್ಟ್ ಇದೆ ದೆನ್ ನೀವೇನು ಹೇಳಬೇಕು ಹೌದಪ್ಪ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ತೀನಿ ನೀನು ಏನು ಹೇಳ್ತಿದ್ಯೋ ಅದು ಸರಿ ಇದೆ ಅಂತ ಹೇಳಬೇಕು ಸೊ ಹಾಗಾಗಿ ಐ ಹಂಡ್ರೆಡ್ ಪರ್ಸೆಂಟ್ ಅಗ್ರಿ ಅಂತ ಹೇಳ್ಬೋದು ಆಲ್ಟರ್ನೇಟಿವ್ ಆಗಿ ಐ ಕುಡೆಂಟ್ ಅಗ್ರಿ ಮೋರ್ ಅಂತಲೂ ಸಹ ಹೇಳ್ಬೋದು ಐ ಕುಡೆಂಟ್ ಅಗ್ರಿ ಮೋರ್ ಅಂತ ಹೇಳಿದರೆ ಮೀನಿಂಗ್ ಏನಪ್ಪಾ ಅಂತ ಹೇಳಿದರೆ ನಾನು ನೀನು ಏನು ಹೇಳೋದಕ್ಕೆ ಹೇಳ್ತಿದ್ಯಲ್ಲ ಅದಕ್ಕೆ ಒಪ್ತೀನಿ ನೀನು ಏನೇ ಹೇಳ್ತಿದ್ದೆಲ್ಲ ಅದಕ್ಕೆ ಅಗ್ರಿ ಆಗ್ತೀನಿ ಅನ್ನೋ ಮೀನಿಂಗ್ ಕೊಡುತ್ತೆ ಇಲ್ಲಿ ಎನ್ ನಾಟ್ ಇರೋದ್ರಿಂದ ಕನ್ಫ್ಯೂಸ್ ಆಗಿಬಿಡಿ ಐ ಕುಡಂಟ್ ಅಗ್ರಿ ಮೋರ್ ಅಂತ ಹೇಳಿದರೆ ನಾನು ನೀನು ಏನು ಹೇಳ್ತಿದೆಯೋ ಆ ಯೋಚನೆಗೆ ಆ ಒಂದು ವರ್ಡಿಂಗ್ಸ್ಗೆ ವರ್ಡ್ಸ್ಗೆ ಬದ್ಧನಾಗಿದ್ದೀನಿ ನಾನು ಒಪ್ತೀನಿ ಅಗ್ರಿ ಆಗ್ತೀನಿ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ ಮುಯಿಂಗ್ ದ ನೆಕ್ಸ್ಟ್ ಒನ್ ಐ ಆಮ್ ನಾಟ್ ಸೊ ಶೋರ್ ಅಬೌಟ್ ದ್ಯಾಟ್ ಸೊ ಯಾರಾದ್ರು ಬಂದು ನಿಮಗೆ ಮಾಹಿತಿ ಕೇಳ್ತಾ ಇದ್ದರೆ ಸೊ ಇಸ್ ಇಟ್ ರೈಟ್ ಅಂತ ಏನಾದ್ರು ಕೇಳಿದರೆ ಸೊ ಇದು ಸರಿ ನಾನು ನಾನು ತಿಳ್ಕೊಂಡಿರೋದು ಅಂತ ಕೇಳಿದರೆ ನಿಮಗೆ ಗೊತ್ತಿಲ್ಲ ಅಥವಾ ಶೋರ್ ಶಾರ್ಟಾಗಿ ಗೊತ್ತಿಲ್ಲ ಆ ಟೈಮಲ್ಲಿ ಏನು ಹೇಳ್ತೀರಾ ಐ ಆಮ್ ನಾಟ್ ಸೋ ಶೋರ್ ಅಬೌಟ್ ದ್ಯಾಟ್ ಸೊ ನನಗೆ ಒನ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸರಿಯಾಗಿ ಗೊತ್ತಿಲ್ಲ ಅಥವಾ ನೀವೇನು ಹೇಳ್ತಿದ್ದೀರ ಅದಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಅಥವಾ ನೀವೇನು ಹೇಳ್ತಾ ಇದ್ದೀರಾ ಅದು ನನಗೆ ಆ ಮಾಹಿತಿ ನನಗೆ ಸರಿಯಾಗಿ ಗೊತ್ತಿಲ್ಲ ಅನ್ನೋ ಮೀನಿಂಗನ್ನು ಈ ಫ್ರೇಸು ಕೊಡುತ್ತೆ ನೆಕ್ಸ್ಟ್ ಒನ್ ದಟ್ಸ್ ನಾಟ್ ಹೌ ಐ ಸಿ ಇಟ್ ಐ ಡೋಂಟ್ ಕ್ವೈಟ್ ಸಿ ಇಟ್ ಲೈಕ್ ದಟ್ ಸೊ ಯಾರೋ ಒಬ್ರು ಏನೋ ಹೇಳ್ತಿದ್ದಾರೆ ಅವರ ಒಂದು ಕಾನ್ವರ್ಸೇಷನ್ಗೆ ಅಥವಾ ಡೈಲಾಗ್ಗೆ ನಿಮ್ಮ ಒಪ್ಪಿಗೆ ಇಲ್ಲ ರೈಟ್ಸ್ ನೀವು ಸ್ವಲ್ಪ ಆಪೋಸ್ ಆಗಿ ಹೇಳಬೇಕು ನೋ ಹೇಳಬೇಕು ಹೌ ಟು ಸೇ ನೋ ಇನ್ ಎ ಪೊಲೈಟ್ ವೇ ಪೊಲೈಟ್ ಮ್ಯಾನರ್ ಪೊಲೈಟ್ ಮ್ಯಾನರಲ್ಲಿ ಹೌ ನೋನ ಹೇಗೆ ಹೇಳಬೇಕು ರೈಟ್ ಇಲ್ಲ ಅಂತೇಳಿ ಅವರ ಮಾ ಅವರು ಏನು ಹೇಳ್ತಾ ಇದ್ದರು ಅದನ್ನು ಒಪ್ ಒಪ್ಪೋಕೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳಬೇಕು ದಟ್ಸ್ ನಾಟ್ ಹೌ ಐ ಸೇ ಇಟ್ ಸೊ ನಾ ನನ್ನ ವ್ಯೂ ಪಾಯಿಂಟ್ ಏನಿದಿಲ್ಲ ಅದು ಬೇರೆ ರೀತಿ ನನ್ನ ದೃಷ್ಟಿಕೋನ ಬೇರೆ ರೀತಿಯಲ್ಲಿ ಇದೆ ಅಂತ ಹೇಳ್ತೀರಾ ಅಥವಾ ಐ ಡೋಂಟ್ ಕ್ವೈಟ್ ಸಿ ಇಟ್ ಲೈಕ್ ದಟ್ ಸೊ ನೀವೇನು ಹೇಳ್ತಾ ಇದ್ದೀರಲ್ವ ಅದೇ ರೀತಿಯಲ್ಲಿ ನನಗೂ ಹೇಳೋಕ್ಕಾಗೋದಿಲ್ಲ ಅಥವಾ ನೀವೇನು ಹೇಳ್ತಿದ್ರೆ ಅದಕ್ಕೆ ನಾನು ಅಗ್ರಿ ಆಗೋಕ್ಕಾಗೋದಿಲ್ಲ ಅನ್ನೋ ಒಂದು ಮೀನಿಂಗನ್ನು ಈ ಒಂದು ಫ್ರೇಸ್ ಕೊಡುತ್ತೆ ಆ್ಯಂಡ್ ದೆನ್ ಸಿಂಪ್ಲಿ ಮೀನ್ಸ್ ದಟ್ ನಿಮ್ಮ ದೃಷ್ಟಿಕೋನ ಬೇರೆ ಇದೆ ನೀವು ಆ ಒಂದು ವಿಚಾರನ ಬೇರೆ ರೀತಿ ನೋಡ್ತಾ ಇದ್ದೀರಾ ಅನ್ನೋ ಒಂದು ಮೀನಿಂಗನ್ನು ಈ ಫ್ರೇಸು ಕೊಡುತ್ತೆ ಸೊ ನೋ ಐ ಡೋಂಟ್ ಅಗ್ರಿ ವಿತ್ ಯು ಅಂತ ಹೇಳೋ ಬದಲು ದಟ್ಸ್ ನಾಟ್ ಹೌ ಸಿ ಇಟ್ ಪೊಲೈಟಾಗಿ ಕೇಳುತ್ತೆ ತುಂಬ ಸ್ಮೂತಾಗಿ ಕೇಳುತ್ತೆ ರೈಟ್ಸ್ ಆ ರೀತಿಯಾಗಿ ನೀವು ಇಲ್ಲಿ ಆ ಫ್ರೇಸನ್ನು ಬಳಸಬಹುದು ದೆನ್ ವೆಲ್ ಇಟ್ ವಾಸ್ ಲವ್ಲಿ ಚಾಟಿಂಗ್ ಟು ಯು ಇಟ್ ವಾಸ್ ನೈಸ್ ಟಾಕಿಂಗ್ ವಿತ್ ಯು ಸೊ ಚಾಟ್ ಮಾಡಿದರೆ ಚಾಟ್ ಹೇಳ್ಬೋದು ಮಾತಾಡಿದರೆ ಹೇಳ್ಬೋದು ಸೊ ಯೂಶ್ವಲಿ ಕಸ್ಟಮರ್ ಕೇರ್ ಸರ್ವಿಸಸಲ್ಲಿ ಈ ರೀತಿ ಬಳಸ್ತಾರೆ ಬಟ್ ಲವ್ಲಿ ಅಂತ ಬಳಸೋದಿಲ್ಲ ಬಟ್ ನೈಸ್ ಟಾಕಿಂಗ್ ಟು ಯು ಅಂತ ಬಳಸ್ತಾರೆ ಯೂಜ್ವಲಿ ಸೊ ಲವ್ಲಿ ಚಾಟಿಂಗ್ ಟು ಯು ಲವ್ಲಿ ಟಾಕಿಂಗ್ ಟು ಯು ಅಂತ ಹೇಳಿ ಯೂಶಲಿ ಇನ್ಫಾರ್ಮಲ್ ಸೆಟಪಲ್ಲಿ ಬಳಸ್ಬೋದು ದೆನ್ ನೈಸ್ ಟಾಕಿಂಗ್ ಟು ಯು ಅಂತ ಹೇಳಿ ಅಥವಾ ನೈಸ್ ಚಾಟಿಂಗ್ ಟು ಯು ಅಂತ ಹೇಳಿ ನೀವು ಫಾರ್ಮಲ್ ಸೆಟಪಲ್ಲಿ ಬಳಸಬಹುದು ಆ್ಯಂಡ್ ದೆನ್ ನಿಮಗೆ ಆ ಒಂದು ಚಾಟ್ ಅಥವಾ ಒಂದು ಟೆಲಿಫೋನ್ ಕಾನ್ವರ್ಸೇಷನಲ್ಲಿ ಖುಷಿ ಸಿಕ್ಕಿದೆ ಅಂತ ಹೇಳಿದೆ ಯು ಇಫ್ ಯು ಹ್ಯಾವ್ ಹ್ಯಾಡ್ ಎಂಜಾಯ್ಡ್ ದ ಚ್ಯಾಟ್ ಆ ದ ಫೋನ್ ಕಾಲ್ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿದರೆ ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ನೀವು ಈ ರೀತಿ ಫ್ರೇಸನ್ನು ಬಳಸ್ಬೋದು ವೆಲ್ ಇಟ್ ವಾಸ್ ಲವ್ಲಿ ಚಾಟಿಂಗ್ ಟು ಯು ಇಟ್ ವಾಸ್ ನೈಸ್ ಟಾಕಿಂಗ್ ವಿತ್ ಯು ರೈಟ್ ನನಗೆ ಖುಷಿ ಕೊಡುತ್ತೆ ಅಲ್ವಾ ಟು ಟಾಕ್ ವಿತ್ ಯು ರೈಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಹೇಗೆಲ್ಲ ಅರ್ಥ ಆಗ್ತಿದೆಯಾ ಇಲ್ವೋ ಅಥವಾ ಹೊಸದಾಗಿ ಏನಾದ್ರು ಅಡಾಪ್ಟ್ ಮಾಡ್ಕೊಬೇಕು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಫೇಸ್ ಸಿಚುವೇಶನ್ ಬೇರೆ ರೀತಿ ಏನಾದರೂ ಹೇಳ್ಬೋದು ರೈಟ್ ಸೊ ಇಟ್ ವಿಲ್ ಆಲ್ವೇಸ್ ಬಿ ನೈಸ್ ಟು ಟಾಕ್ ವಿತ್ ಯು ರೈಟ್ ಸೊ ಟಾಕ್ ಟು ಯು ಪೆರಾಪ್ಸ್ ಸೊ ಹಾಗಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೂ ಸಹ ಇಂಟ್ರಾಕ್ಷನ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಹೇಗೆ ಇಂಟ್ರಾಕ್ಷನ್ ಮಾಡ್ಬೋದು ಕಮ್ಯುನಿಟಿನಲ್ಲಿ ನಾನು ಪೋಸ್ಟ್ಗಳನ್ನ ಹಾಕ್ತಾ ಇರ್ತೀನಿ ಅಲ್ಲೂ ಸಹ ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಪ್ಲಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ದ ಬೆಸ್ಟ್ ವೇ ಕಮೆಂಟ್ ಸೆಕ್ಷನ್ ಏನೇ ಹೇಳ್ತೀರೋ ಅದು ನನಗೆ ರೀಚ್ ಆಗೇ ಆಗುತ್ತೆ ನನ್ನ ಮೊಬೈಲ್ ಫೋನಲ್ಲೂ ಆ್ಯಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನೀವೇ ಹೇಳ್ತಂದರೆ ಇಮಿಡಿಯೆಟ್ಟಾಗಿ ಬಂದುಬಿಡುತ್ತೆ ಸೊ ಅದಕ್ಕೆ ನಾನು ಇಮಿಡಿಯೇಟಾಗಿ ನಿಮ್ಮ ಜೊತೆ ಡೈರೆಕ್ಟಾಗಿ ಚಾಟ್ ಮಾಡ್ತೀನಿ ಸೊ ಹಾಗಾಗಿ ವಿಲ್ ಬಿ ನೈಸ್ ಟಾಕಿಂಗ್ ಟು ಯು ಸೊ ನೈಸ್ ಟಾಕಿಂಗ್ ವಿತ್ ಯು ರೈಟ್ ಸೊ ಹಾಗಾಗಿ ಐ ವಿಲ್ ಬಿ ಲು ಲುಕಿಂಗ್ ಫಾರ್ವರ್ಡ್ ಟು ಚಾಟ್ ವಿತ್ ಯು ಐ ನೀ ಹಾವ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಫ್ರೈಸ್ ರೈಟ್ ಐ ವುಡ್ ಬಿ ಐ ವುಡ್ ಬೆಟರ್ ಬಿ ಗೋಯಿಂಗ್ ಐ ನೀಡ್ ಟು ಗೆಟ್ ಗೋಯಿಂಗ್ ಸೊ ಏನೋ ಒಂದು ಕಾನ್ವರ್ಸೇಷನ್ ಇರುತ್ತೆ ಇನ್ ಬಿಟ್ವೀನ್ ನೀವು ಕಾನ್ವರ್ಸೇಷನ್ ಎಕ್ಸಿಟ್ ಮಾಡಿ ಹೋಗಬೇಕು ಸೊ ಆ ಟೈಮಲ್ಲಿ ಸೊ ನಾನು ಹೋಗ್ಬೇಕಣಪ್ಪ ನೀವು ಟೈಮ್ ನೋಡ್ತಾ ಇರ್ತೀರ ಓಕೆ ಟೈಮ್ ಆಯಿತು ಇಟ್ಸ್ 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 ಟೈಮ್ ಟು ಲೀವ್ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ನಾನೀಗ ಹೋಗಬೇಕು ಹೊರಡಲೇಬೇಕು ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಸೊ ಇಲ್ಲಿ ಐ ವುಡ್ ಬೆಟರ್ ಬಿ ಗೋಯಿಂಗ್ ಅಥವಾ ಐ ನೀಡ್ ಟು ಗೆಟ್ ಗೋಯಿಂಗ್ ಅನ್ನೋ ಒಂದು ಫ್ರೇಸನ್ನು ಆ ಒಂದು ಮೀನಿಂಗ್ ಕೊಡೋ ಸಿಚ್ಯುವೇಶನ್ಸಲ್ಲಿ ಬಳಸಬಹುದು ನೆಕ್ಸ್ಟ್ ಒನ್ ಸ್ಪೀಕ್ ಟು ಯು ಸೂನ್ ಸೊ ಯಾವುದೋ ಒಂದು ಕಾನ್ವರ್ಸೇಷನ್ನ ಎಂಡ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ಬೋದು ರೈಟ್ ಸೊ ನಿಮ್ಮ ಜೊತೆ ಇನ್ನೊಂದು ಸಲ ಮತ್ತೆ ಮಾತಾಡ್ತೀನಿ ರೈಟ್ ಆಲ್ ರೈಟ್ ಗುಡ್ ಬೈ ಸ್ಪೀಕ್ ಟು ಯು ಸೂನ್ ಅಂತ ಹೇಳಿಬಿಟ್ಟು ಆ ಕಾನ್ ಆ ಒಂದು ಕಾಲನ್ನು ಎಂಡ್ ಮಾಡಬಹುದು ಸೊ ಐ ಹೋಪ್ ಟು ಸ್ಪೀಕ್ ಟು ಯು ಸೂನ್ ಸೊ ಇನ್ನೊಂದು ಸಲ ಮತ್ತೆ ಮಾತಾಡೋಕ್ಕೆ ನಾನು ಹೋಪ್ ಮಾಡ್ತೀನಿ ಭರವಸೆನ ಇಟ್ಕೊಂಡಿರ್ತೀನಿ ಅಂಥೇಳಿ ಆ ಒಂದು ಕಾನ್ಬೋಸಿಷನ್ ನೀವು ಎಂಡ್ ಮಾಡಬಹುದು ರೈಟ್ ಸೊ ಅಗೇನ್ ಟಾಕ್ ಟು ಯು ಲೇಟರ್ ಆಮೇಲೆ ಮಾತಾಡೋಣ ಅನ್ನೋ ಒಂದು ಮೀನಿಂಗನ್ನು ಸಹ ಇದು ಕೊಡುತ್ತೆ ಈ ದಿಸ್ ಪರ್ಟಿಕ್ಯುಲರ್ ಫ್ರೇಸ್ ನೆಕ್ಸ್ಟ್ ಒನ್ ಶಾರ್ಪ್ ಅಂತ ಹೇಳಿದರೆ ಆ ಎಕ್ಸಾಕ್ಟ್ ಟೈಮಲ್ಲಿ ನೀವು ಆ ಕೆಲಸನ ಮಾಡಬೇಕು ಆ ಎಕ್ಸಾಕ್ಟ್ ಟೈಮ್ ಒಳಗಡೆ ಆ ಕೆಲಸನ ಮಾಡಬೇಕಂಥೇಳಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಶಾರ್ಪ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ಮಾರ್ನಿಂಗ್ ಅಂತ ಹೇಳಿದರೆ ಎಕ್ಸ್ಕ್ಯೂಸ್ ಸೊ ನಾಳೆ ಮಾರ್ನಿಂಗ್ ಆ ಹತ್ತು ಗಂಟೆ ಒಳಗಡೆ ನಿನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಮೀನಿಂಗನ್ನು ಶಾರ್ಪ್ ಅನ್ನೋದು ಅಲ್ಲಿ ಕೊಡುತ್ತೆ ಸೊ ಎಕ್ಸಾಕ್ಟ್ಲಿ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಟೈಮ್ ಬಗ್ಗೆ ಹೇಳಬೇಕಾದ್ರೆ ಶಾರ್ಪ್ ಅನ್ನೋ ಒಂದು ವರ್ಡನ್ನು ಬಳಸ್ಬಿಟ್ಟು ನೀವು ಹೇಳ್ಬೋದು ಸೊ ಅಟ್ ವಾಟ್ ಟೈಮ್ ಡು ಯು ಎಕ್ಸ್ಪೆಕ್ಟ್ ಮೀ ಅಂತೇಳಿದರೆ ಶಾರ್ಪ್ಲಿ ಅಟ್ ಏಯ್ಟ್ ಓ ಕ್ಲಾಕ್ ಇನ್ ದ ಮಾರ್ನಿಂಗ್ ಮಾರ್ನಿಂಗ್ ಎಂಟು ಗಂಟೆ ಕರೆಕ್ಟಾಗಿ ನೀನು ಅಲ್ಲಿ ಇರಬೇಕು ಇಲ್ಲ ಅಂಥೇಳಿದರೆ ಕೆಲಸಗಳಾಗಲ್ಲ ಕಣಪ್ಪ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಈ ಒಂದು ಫ್ರೇಸ್ ಸೊ ಇದು ಈ ಇದು ವರ್ಡೇ ಇರ್ಬೋದು ಬಟ್ ಸ್ಟಿಲ್ ಯು ಕ್ಯಾನ್ ಯೂಸ್ ಇನ್ ಯುವರ್ ಸೆಂಟೆನ್ಸಸ್ ನಿಮ್ಮ ವಾಕ್ಯಗಳಲ್ಲಿ ಇದನ್ನು ಫ್ರೇಸ್ ಆಗಿ ಬಳಸಬಹುದು ಸೊ ದಟ್ ಈಸ್ ಆಲ್ ಪ್ರಿಟಿ ಮಚ್ ಫಾರ್ ದ ಡೇ ಸೊ ಇವತ್ತಿಗೆ ಇಷ್ಟೇ ಫಿಫ್ಟಿ ಫ್ರೇಸಸನ್ನು ನಾವು ಇವತ್ತು ಕವರ್ ಮಾಡಿದ್ವಿ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್ ಎಂಜಾಯ್ ಅಂತ ಭಾವಿಸಿದ್ದೀನಿ ಪ್ಲಸ್ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಯು ಆರ್ ಗೆಟಿಂಗ್ ಲರ್ನಿಂಗ್ ಕಾಂಟೆಂಟ್ಸು ಲರ್ನಿಂಗ್ ಕಾಂಟೆಂಟ್ಸ್ ಸಿಗ್ತಾನೇ ಇದೆ ಡೈಲಿ ಇಂಗ್ಲೀಷ್ ಲರ್ನಿಂಗ್ ಕಾಂಟೆಂಟ್ಸು ಸೊ ನಿಮ್ಮ ಒಂದು ಇಂಗ್ಲೀಷ್ ಲರ್ನಿಂಗ್ ಜರ್ನಿ ಜರ್ನಿ ಏನಿದೆಯಲ್ಲ ಫ್ರೂಟ್ಫುಲ್ ಆಗಿದೆ ಅಂತ ನಾನು ಹೋಪ್ ಮಾಡ್ತೀನಿ ಐ ರಿಯಲಿ ಡೂ ಹೋಪ್ ದ್ಯಾಟ್ ಯು ಆರ್ ಇಂಗ್ಲೀಷ್ ಲರ್ನಿಂಗ್ ಜರ್ನಿ ಈಸ್ ಫ್ರೂಟ್ಫುಲ್ ಆ್ಯಂಡ್ ಸಾಕಷ್ಟು ಹೊಸ ಹೊಸ ರೀತಿಯಲ್ಲಿ ಇಂಗ್ಲೀಷನ್ನು ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕಲಿಸೋಕೆ ನಾನು ರೆಡಿ ಇದ್ದೀನಿ ಕಲಿಯೋಕೆ ನೀವು ರೆಡಿ ಇದ್ದೀರಾ ಸೊ ಹಾಗಿದ್ರೆ ಯಾಕೆ ವೇಟ್ ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಶೇರ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ರೈಟ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಯು ಆಲ್ ಹ್ಯಾವ್ ಎ ಗುಡ್ ಡೇ ಗುಡ್ ಬೈ ಗುಡ್ ಲಕ್